ಶುಂಜಪ್ಪು ನಿನ್ನ ಮದೇ ಸೊಲ್ಲಾಗೆ ನನುದೇ ಏ ಸಮ್ರಾಣೆ ನ ಕೇವು ಸ್ವಾಮಿ ನಿನ್ನ ದೇವು ಸಾಲು ಬಿಗಿನಗೆ ಇರುವನು ಸಾಲು ಬಿಗಿನಾಗೆ ಇರುವನು ಜುಂಜಪ್ಪು ನಿನ್ನ ಸಾಮುರಾಣಿ ನಕಿ ನಾನು ದೇವೂ ಓ ಅಪ್ಪುನು ನಾನು ದರೆ ತಪ್ಪಿಲ್ಲ ತಾಕಿಲ್ಲ ಸರ್ಪ ಚಿದುರೆ ಕಿಸುವಿಲ್ಲೋ ಸರ್ಪ ಕಚಿದುರೇ ಇಸುವಿಲು ಕಳ್ಳೆರಳ್ಳೆ ಅಪಾಡಿದು ಮಾತು ಹುಸಿ ಇಲ್ಲ ನಮಸ್ಕಾರ ಪ್ರೀ ವೀಕ್ಷಕರೇ ಇದೊಂದು ಅಪರೂಪದ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ಯುವಜನಾಂಗ ಇವತ್ತು ಪಾಶ್ಚಾತ್ಯ ಕಲೆ ಮತ್ತು ಸಂಸ್ಕೃತಿಯ ಕಡೆ ಮುಖ ಮಾಡಿದೆ ಆ ಬದುಕನ್ನು ಅಪ್ಕೊಳ್ತಾ ಇದೆ ತನ್ನ ಮೂಲ ಸೆಲೆಗಳನ್ನು ಬಿಟ್ಕೊಳ್ತಾ ಇದೆ ಅನ್ನುವಂಥ ಅನೇಕ ಆರೋಪಗಳನ್ನು ಕೇಳ್ತೇವೆ ಆದರೆ ಈಗ ಕೇಳಿದ್ರಲ್ಲ ಮೋಹನ್ ಕುಮಾರ್ ಅವರ ಈ ಒಂದು ಸುಮಧುರವಾದಂಥ ಹಾಡು ಮತ್ತು ಆ ಹಾಡಿನ ಭಾವ ಈ ಭಾವಗಳನ್ನು ನೋಡಿದಾಗ ಖಂಡಿತ ನಮಗೆಲ್ಲ ಒಂದು ಆಶಾಕಿರಣ ಮೂಡುತ್ತೆ ಭರವಸೆ ಮೂಡುತ್ತೆ ಇಲ್ಲ ಯುವ ಜನಾಂಗಕ್ಕೆ ಒಂದು ಸೂಕ್ತವಾದಂಥ ಬೆಂಬಲ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಕೊಟ್ಟರೆ ನಮ್ಮ ನಾಡಿನ ಎಲ್ಲ ಸಂಸ್ಕೃತಿಯನ್ನು ಕಲೆಯನ್ನು ಇಡೀ ಬದುಕನ್ನು ಉಳಿಸ್ಕೊಳ್ಬೋದು ಅನ್ನುವಂಥ ಭರವಸೆ ತುಂಬುವಂಥ ಅಪರೂಪದ ಯುವ ಸಾಧಕ ಅದರಲ್ಲೂ ವಿಶೇಷವಾಗಿ ಇವತ್ತು ಗ್ರಾಮೀಣ ಕಲೆಗಳು ಪಲ್ಲಟಗೊಳಿತಾ ಇರತಕ್ಕಂಥ ಬುಡಕಟ್ಟು ಪರಂಪರೆ ಪಲ್ಲಟಗೊಳಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಭರವಸೆಯನ್ನು ತುಂಬುವಂಥ ಅಪರೂಪದ ಮೋಹನ್ ಕುಮಾರ್ ಅವರು ಗಾಯಕ ನಟ ಲೇಖಕ ನಮ್ಮ ಜೊತೆ ಇದ್ದಾರೆ ಪ್ರಿ ಮೋಹನ್ ಕುಮಾರ್ ಅವರು ತುಮಕೂರು ಜಿಲ್ಲೆ ತಂಬುಗನಹಟ್ಟಿಯ ಜನಪದ ಕಲೆಗಳ ವಿವಿಧ ಪ್ರಕಾರಗಳನ್ನು ಆರಾಧಿಸಿಕೊಂಡು ಬಂದ ಕುಟುಂಬ ಮತ್ತು ಬುಡಕಟ್ಟು ಸಮುದಾಯದಿಂದ ಬಂದಂಥವರು ನಾಟಕ ಮತ್ತು ಜನಪದ ಕುರಿತ ಡಿಪ್ಲೊಮೊ ಹಾಗೆಯೇ ಸರ್ಟಿಫಿಕೇಟ್ಗಳನ್ನು ಪೂರೈಸಿರುವಂಥ ಇವರು ಚಿಕ್ಕಂದಿನಿಂದಲೂ ಅಂಟಿಕೊಂಡು ಬಂದಂತಹ ಅಪ್ಪಟ ಗ್ರಾಮೀಣ ಸೊಗಡಿನ ಹಾಡು ಕುಣಿತಗಳನ್ನು ಉಸಿರಾಗಿಸಿಕೊಂಡಂಥವರು ಬದುಕಾಗಿಸಿಕೊಳ್ಳೋದಕ್ಕೆ ಬಯಸ್ತಾ ಇರತಕ್ಕಂಥವರು ಕಾಡುಗೊಲ್ಲ ಸಮುದಾಯದ ಎಪ್ಪತ್ತಕ್ಕೂ ಹೆಚ್ಚಿನ ದಾಟಿಯ ಪದಗಳನ್ನು ಜುಂಜಪ್ಪನಂತಹ ಅದ್ಭುತ ಕಾವ್ಯ ಪ್ರಕಾರಗಳನ್ನು ಸೊಗಸಾಗಿ ಹಾಡಬಲ್ಲವರು ಆ ಕುರಿತು ನಿರರ್ಗಳವಾಗಿ ಮಾತನಾಡಬಲ್ಲವರು ನಾಡಿನಾದ್ಯಂತ ಹಲವಾರು ಉತ್ಸವ ಯುವಜನ ಮೇಳ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿರುವ ಇವರು ಅನೇಕ ವಿದ್ವಾಂಸರ ಹಿರಿಯರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಕೆಲ ನಾಟಕಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿರುವ ಮೋಹನ್ ಕುಮಾರ್ ಅವರು ತಮ್ಮ ಸಮುದಾಯದ ಹಾಡು ಕುಣಿತಗಳ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ ಸದ್ಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಕಾಯಕವನ್ನು ಇದ್ದಾರೆ ಜಾನಪದದ ಬಗ್ಗೆ ಕೆಲ ಕ್ಷೇತ್ರ ಕಾರ್ಯಗಳನ್ನು ಮಾಡಿರುವಂತಹ ಮೋಹನ್ ಆ ಕುರಿತ ಕೃತಿಗಳನ್ನು ಹೊರತಂದಿದ್ದಾರೆ ಲೇಖನಗಳನ್ನು ಬರೆದು ದಾಖಲೀಕರಣದ ಅಪರೂಪದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿರುವಂಥ ಇವರು ಕೆಲ ಶೈಕ್ಷಣಿಕ ಸಾಂಸ್ಕೃತಿಕ ವೇದಿಕೆಗಳಿಂದ ಗೌರವ ಸಮ್ಮಾನಗಳಿಗೂ ಕೂಡ ಭಾಜನರಾಗಿದ್ದಾರೆ ಜಾನಪದವನ್ನೇ ಉಸಿರಾಗಿಸಿಕೊಂಡು ಅದರ ಪ್ರಸಾರ ಪ್ರಚಾರ ಮತ್ತು ರಕ್ಷಣೆಗೆ ಅವಿರತವಾಗಿ ಶ್ರಮಿಸಬೇಕು ಅನ್ನುವಂಥ ಉತ್ಕಟ ಅಭಿಲಾಷೆ ಹೊಂದಿರತಕ್ಕಂಥ ಮೋಹನ್ ಕುಮಾರ್ ಅವರನ್ನ ಮಾತಾಡಿಸ್ತಾ ಇವತ್ತು ಇವತ್ತಿನ ಬೆಳಗು ನಿರುಪ್ರಸ ಅವರನ್ನ ನಾವೆಲ್ಲರೂ ಕೂಡ ಎಂಜಾಯ್ ಮಾಡೋಣ ಬನ್ನಿ ನಮಸ್ಕಾರ ಸರ್ ಮೋಹನ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹೇಗೆ ಈ ಈಗೆಲ್ಲ ಒಂದು ರೀತಿ ಇಂದಿನ ಯುವ ಜನಾಂಗ ನಾನು ಈಗಾಗಲೇ ಹೇಳಿದ ರೀತಿ ನಮ್ಗೆ ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅಪವಾದ ಖಂಡಿತ ನಿಮ್ಮಲ್ಲಿರತಕ್ಕಂಥ ಆರೋಪ ಅಂದ್ರೆ ಯುವ ಜನಾಂಗದ ಮೇಲೆ ಇದಕ್ಕೆ ಸೊಪ್ಪು ಹಾಕದಂತ ಒಂದು ಪ್ರತಿಭೆಯಾಗಿ ನಮ್ಮ ಎದುರು ಕೂತಿದ್ರಿ ಹೇಗೆ ಬಂತು ಈ ಒಂದು ಜಾನಪದ ನಿಧಿ ನಿಮ್ಮ ಮನಸ್ಸಿನೊಳಗೆ ಬಂದದ್ದು ಹೇಗೆ ಜಾನಪದ ಅಂದ್ರೆ ಒಂದು ನಮಗೆ ತಾಯಿ ಬರಿದ್ದಂಗೆ ಸರ್ ನಾವು ಹುಟ್ಟದೆ ಒಂದು ನಾವು ಹುಟ್ಟಾಗ ಮೂಲನೆ ಒಂದು ಜಾನಪದ ಬೇಸಲ್ಲಿ ನಾವು ಹುಡ್ತೀವಿ ಹುಟ್ಟಬೇಕಾದ್ರೇನೆ ಅಲ್ಲಿರ್ತಕ್ಕಂಥ ಮೌಲ್ಯಗಳು ಆ ಜನರ ನೋವು ನಲಿವು ಅವೆಲ್ಲ ನಮ್ಮ ಜೊತೆ ಒಡನಾಟ ಆಗದಾಗ ನಾವೆಲ್ಲ ಒಂದ್ ಕಡೆ ಇವನ್ನ ಉಳಿಸ್ಕೊಂಡ್ರೆ ಇನ್ನೂ ಎಷ್ಟೋ ಕಾಲ ನಾವು ಇನ್ನೂ ಚೆನ್ನಾಗಿ ಇರ್ಬೋದೇನೋ ಅನ್ನೋ ಒಂದು ಆಸೆ ನನಗೆ ತುಂಬಾನೇ ಒಡನಾಟದ ಕಳ್ಳು ಬಳ್ಳಿಯ ಸಂಬಂಧ ಯಾವಾಗ ನಿಮ್ಗೆ ನಮ್ಮ ತಂದೆ ತಾಯಿಗಳಿಂದ ಅವರು ತುಂಬಾನೇ ಬಹಳ ಶ್ರಮಜೀವಿಗಳು ನಿಮ್ಗೆ ಗೊತ್ತಿರೋ ಹಂಗೆ ಹಳ್ಳಿಗಳಲ್ಲೆಲ್ಲ ಬಹಳ ಶ್ರಮಜೀವಿನ ಆ ಸಂಸ್ಕೃತಿಯಲ್ಲಿ ಮಾಡ್ಬೇಕಾದ್ರೆ ನನಗೆ ಅದನ್ನ ನೋಡ್ತಾ ನೋಡ್ತಾನೆ ಈ ಹಾಡು ಕುಂಟಗಳು ಆ ಹಾಡನ್ನ ದಾಟಿ ಒಳಗಿರ್ತಕ್ಕಂಥ ಲಯಗಳನ್ನ ನೋಡಿದಾಗ ನನ್ಗೆಲ್ಲೋ ಅವನ್ನ ತಿಳ್ಕೊಬೇಕು ಅಂತ ಜಾಸ್ತಿ ಆಸಕ್ತಿ ಆಯ್ತು ಸರ್ ಆ ನಡುವೆ ನಾನು ಈ ಹಾಡುಗಳನ್ನ ಕಲಿತಾ ಕಲಿತಾ ಬಂದೆ ಅಜ್ಜಿ ನಮ್ಮ ಅಜ್ಜಿ ಅವರೆಲ್ಲ ಹಾಡ್ತಾ ಇದ್ರು ಸೋಬನೆ ಬೀಸ್ ಬೀಸ್ತಾ ಇದ್ರು ಸುಮಾರು ಇಪ್ಪತ್ತು ಜನಕ್ಕೆ ರಾಗಿ ಬೀಸ್ತಾ ಇದ್ರು ನಮ್ಮ ಅಜ್ಜಿ ನಮ್ಮ ತಾಯಿಯವರೆಲ್ಲ ಸೊ ನಾನು ಅವನ್ನೆಲ್ಲ ನೋಡ್ಕೊಂಡು ಆದ್ ಕಡೆ ಒಲವನ್ನ ಜಾಸ್ತಿ ಮಾಡಿದೆ ಸರ್ ಅವಾಗ ಹ್ಮ್ 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 ಯಾವ ತರದ ಹಾಡು ಆಡ್ತಿದ್ರು ಅಜ್ಜಿ ಬೀಸುವಾಗ ತಾಯಿ ಯಾವ ಹಾಡನ್ನ ಹಾಡ್ತಾ ಇದ್ರು ಅವರು ಬೀಸಬೇಕಾದ್ರೆ ನಮ್ ತಾಯಿನೂ ಆಡ್ತಾರೆ ನಮ್ಮ ಅಜ್ಜಿನೂ ಆಡ್ತಾ ಇದ್ರು ಈ ರಾಗಿ ಫಸ್ಟ್ ಬಿಸಬೇಕಾರೆ ಹೇಳ್ತಾರೆ ರಾಗಿ ಸೋಬಾನುದು ಕಲ್ಲ ಸೂತಿಗಲ್ಲೆ ಸೋಬಾನದ ಕಲ್ಲೆ ಸೂತಿಗಲ್ಲೆ ನಾ ಮನೆಯ ರಾಗಿಯ ಕಲ್ಲೆ ಬೀಸ ಕಲ್ಲೆ ರಾಗಿ ಕಲ್ಲೋಡೆ ರಾಮನ ದೇವು ರಾಮಣ್ಣ ನಮಗೆ ಅಮಾಸಿಯ ರಾಮಣ್ಣ ನಮಗೆ ಅಮಾಸಿಯ ಕೊಟ್ಟಾರೆ ರಾಗಿ ಕಲ್ಲೋಡೆ ಖಂಡಿತ ಸರ್ ಕೇಳಬೇಕು ಸರ್ ಅವರು ಶ್ರಮ ಎಲ್ಲಾನು ಕೂಡ ಅದ್ರಲ್ಲ ಹಾಕ್ಬಿಟ್ಟಿದ್ದಾರೆ ಎಷ್ಟೇ ಶ್ರಮ ಇದ್ರು ಅದನ್ನ ಹಿಂಗೆ ಬೀಸಬೇಕಾದ್ರೆ ಆ ಉಸಿರು ತಗೊಳದಿದೆಯಲ್ಲ ಆ ನೋವನ್ನು ಅದ್ರಲ್ಲಿ ಮರಿತಾ ಇರ್ತಾರೆ ಆ ನೋವನ್ನು ಮರೆಯೋದಕ್ಕೋಸ್ಕರನೇನೆ

ಅಜ್ಜಿ ಆಡ್ತಾ ಇದ್ರು ಅಜ್ಜಿಯಿಂದ ಕಲ್ತ್ಕೊಂಡಿದ್ದಾರೆ ತಾಯಿ ಅವರಿಂದ ನಾನು ಆಡಿದೀನಿ ನಾನು ನನಗೆ ಇದನ್ನ ಆಡ್ತಾ ಆಡ್ತಾ ನಮ್ ಆಕ್ಚುಲಿ ನಾನು ಎಸ್ ಎಸ್ ಎಲ್ ಸಿ ಮುಗಿಸೋದಕ್ಕಿಂತ ಮುಂಚೆ ಐದನೇ ತರಗತಿಯಿಂದಲೇ ಇದನ್ನ ನಾನು ಆರಂಭ ಮಾಡಿದ್ದೆ ಐದನೇ ತರಗತಿಯಿಂದ ಮಾಡ್ಬೇಕಾದ್ರೆ ಪ್ರತಿಭಾ ಕಾರಂಜಿಗಳು ಹೌದು ಪ್ರತಿಭಾ ಕಾರಂಜಿಯಲ್ಲಿ ಐದರಿಂದ ಇನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿ ನನಗೆ ಆಹ್ವಾನ ಆದ್ವು ಸರ್ ನನಗೆ ನನಗೆ ಅಲ್ಲಿನ ವಿದ್ವಾಂಸರು ನನ್ನ ಪ್ರಾಥಮಿಕವಾಗಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಮೇಡಮ್ಗಳು ಇದ್ರು ಗಾಯತ್ರಿ ಮೇಡಮ್ ಈ ತರದರೆಲ್ಲ ನಮ್ಗೆ ಪ್ರೇರೇಪಣೆ ನೀಡಿದ್ರು ಕುಂಬಿರಮಯ್ಯ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು ಸಣ್ಣ ಸಣ್ಣ ನಾಟಕಗಳನ್ನ ಮಾಡಿಸ್ತಾ ಇದ್ರು ಊರಿನಲ್ಲಿ ಗಣೇಶನ್ ಇಡ್ತಾ ಇದ್ರು ಆಗ ಅವನ್ನೆಲ್ಲ ಇಡಬೇಕಾದ್ರೆ ನಮ್ಗೆ ಪ್ರತಿಭಾ ಒಂದು ಇದನ್ನ ಸ್ಪರ್ಧೆಗಳನ್ನ ಏರ್ಪಾಟ್ ಮಾಡಿ ಅಲ್ಲಿಂದ ನಮಗೆ ಮುಂದೆ ಬರೋದಕ್ಕೆ ಅವು ತಮಗೆ ಬೇಸ್ಮೆಂಟ್ ಅದು ವಿಶೇಷವಾಗಿ ನಮ್ಮ ಅಕ್ಕಂದಿರು ಇದ್ರು ಎಲ್ಲಾ ಹುಡುಗರು ಒಂದ್ ಒಂದ್ ರೀತಿ ಇದ್ರು ಅಂದ್ರೆ ನಮ್ಮ ಅಕ್ಕಂದಿರು ನಮ್ಗೆ ಒಂದು ಮಾನವೀಯತೆಗಳನ್ನ ನಮ್ಮೂರಲ್ಲಿ ಈಗ ನಮ್ದು ಹಟ್ಟಿ ಅಂದ್ರೆ ನಮ್ಮ ಹಟ್ಟಿನಲ್ಲಿ ಒಂದು ಯಾರು ಒಳಗಡೆನೆ ಆಹ್ವಾನ ಇಲ್ಲ ಯಾರೂ ಕೂಡ ಬರಲ್ಲ ಅಂತ ಸಂಸ್ಕೃತಿ ನಾವು ಶಿಕ್ಷಣ ಪಡೆಯದೇ ಒಂದು ದೊಡ್ಡ ಒಂದು ಸರ್ ಅವರು ಎಲ್ಲ ಒಂದ್ ಕಡೆ ಎಲ್ಲರ ಜೊತೆ ಮಾತಾಡ್ಬೇಕು ಆ ಮಾತುಗಳನ್ನ ಕಲಿಸ್ಬೇಕು ಅನ್ನೋ ಒಂದು ಆರೋಪದಲ್ಲಿ ನಮ್ಮ ಒಂದ್ಸಲ ಸ್ವಲ್ಪ ಓದ್ಕೊಂಡಿದ್ರು ಅವರಿಂದ ನನಗೆ ಆರಂಭ ಆಯ್ತು ಆಮೇಲೆ ನನಗೆ ಎಲ್ಲಾ ವಿದ್ವಾಂಸರ ಒಂದು ದೊಡ್ಡ ದೊಡ್ಡ ಪರಿಚಯ ಆಗಿ ನಾನು ಆ ನೆಲೆಯನ್ನ ಬೆಳೆಸ್ಕೋಂತ ಆರಂಭ ಮಾಡಿದ್ದೀನಿ ಮನೇಲಿ ಇದ್ದಂತ ವಾತಾವರಣ ಆ ಪರಂಪರೆಯನ್ನ ನೀವು ಮುಂದುವರಿಸಿಕೊಂಡು ಹೋಗ್ಬಿಟ್ಟು ನಿಮಗೆ ಒಳ್ಳೆ ವೇದಿಕೆ ನನಗೆ ಫಸ್ಟ್ ಹೋಬಳಿ ಮಟ್ಟದಿಂದ ಆಮೇಲೆ ತಾಲೂಕು ಮಟ್ಟದಿಂದ ಆಮೇಲೆ ಜಿಲ್ಲಾ ಮಟ್ಟದಿಂದ ಅಂತವಾಗಿ ಅದು ರಾಷ್ಟ್ರ ಗೀತೆನೂ ಆಡ್ತಾ ಇದ್ದೆ ಜನಪದ ಗೀತೆಗಳನ್ನೂ ಆಡ್ತಾ ಇದ್ದೆ ಲಾವಣಿನೂ ಆಡ್ತಾ ಇದ್ದೆ ಕೋಲಾಟ ಪದಗಳನ್ನೂ ಆಡ್ತಾ ಇದ್ದೆ ಸೋಬನ ಪದಗಳನ್ನೂ ಆಡ್ತಾ ಇದ್ದೆ ಈ ಎಲ್ಲಾ ಪ್ರಕಾರ ಗೀತೆಗಳನ್ನೂ ಬಾ ಪ್ರತ್ಯೇಕವಾಗಿ ಆಡಿಸ್ತಾ ಇದ್ರು ಅವಾಗ ಏನು ಅಷ್ಟ್ರ ಮಟ್ಟಿಗೆ ಧೈರ್ಯ ಬಂದ್ಬಿಡ್ತ ನಿಮ್ಗೆ ನನಗೆ ಆರಂಭದಲ್ಲಿ ಈ ಶಿಕ್ಷಣ ಶಿಕ್ಷಣ ಸಿಕ್ತಲ್ಲ ಸರ್ ನಾನು ಅವ್ರನ್ನ ನೋಡ್ತಾ ಇದ್ದೆ ಸಹಜವಾಗಿ ಅದು ನನಗೆ ಅವ್ರು ಯಾರನ್ನ ಆಡ್ತಾ ಇದ್ರೆ ನಾನು ಹೋಗಿ ನಿಂತ್ಕೊಂಡ್ಬಿಡ್ಬೇಕು ಅನಿಸ್ತಾ ಇತ್ತು ಸರ್ ಅದು ನನಗೆ ಪ್ರೇರೇಪಣೆ ಆಗ್ಬಿಟ್ಟು ಸರ್ ಜಾನಪದನೇ ಒಂದು ಶಕ್ತಿ ಶಕ್ತಿ ಸರ್ ಶಕ್ತಿ ಇನ್ನು ಎಲ್ಲಿ ಸಭಾ ಕಂಪನ ಇಂಥವಕ್ಕೆಲ್ಲ ಸಾಧ್ಯನೇ ಇಲ್ಲ ಇಲ್ಲ ಸರ್ ಇಲ್ಲ ಅದು ಕೂಡ ಶಕ್ತಿಯ ಮೂಲಕನೇ ಪ್ರತಿಯೊಬ್ಬರು ಕೂಡ ಬೆಳೆದಿಕ್ಕೆ ಸಾಧ್ಯ ಇಡೀ ಸಮಾಜ ಬೆಳೆಯಕ್ಕೆ ಸಾಧ್ಯ ಖಂಡಿತ ಖಂಡಿತ ಅಂತ ಹೇಳಿ ಅದಾದ್ಮೇಲೆ ನಿಮ್ಮ ಒಂದು ವೇದಿಕೆಗಳು ವಿಸ್ತಾರಗೊಳ್ಳು ಹೌದು ಸರ್ ರಾಜ್ಯಾದ್ಯಂತ ಯುವ ವೇದಿಕೆಗಳಲ್ಲಿ ಭಾಗವಹಿಸಿದ್ರಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ ಆದ್ರ ಅನುಭವ ಹೇಗಿತ್ತು ನಾನು ಫಸ್ಟ್ ಜಾನಪದ ಲೋಕಕ್ಕೆ ಎಂಟ್ರಿ ಆದಿರ ಹತ್ನೇ ಕ್ಲಾ ಹತ್ನೇ ತರಗತಿ ಮುಗುದ್ ಮೇಲೆ ಆ ರಾಮ್ ನಗರದಲ್ಲಿರತಕ್ಕಂತ ಜಾನಪದ ಲೋಕಕ್ ಹೋದೆ ಸರ್ ಅಲ್ಲಿ ನನಗೆ ಕ್ಷೇತ್ರ ಕಾರ್ಯವಾದ ಒಳಗಡೆಗೆ ಸಾಕಷ್ಟು ಅಲ್ಲಿ ಹಲವಾರು ಜಾನಪದ ನನಗೆ ನಮ್ಮದೇ ಆದ ಒಂದು ಸಂಸ್ಕೃತಿ ನಾನು ಹತ್ನೇ ತರಗತಿವರು ಅಟ್ಟಿ ಬಿಟ್ಟು ಹೊರಗಿದ್ ಬಂದ್ಮೇಲೆ ಹೊರಗಿನ ಜಗತ್ತು ವಿಸ್ತಾರವಾಗಿದೆ ಅದನ್ನು ನಾನು ಇನ್ನೂ ತಿಳ್ಕೊಬೇಕು ಅಂತ ನನಗೆ ವಿಶೇಷವಾಗಿ ಆಹ್ವಾನಿಸ್ತಾ ಸಿಕ್ತು ಅಲ್ಲಿ ನಮಗೆ ಸಿಕ್ಕಂತ ವಿದ್ವಾಂಸರುಗಳು ತುಂಬಾನೇ ಬಂದ್ಬಿಟ್ಟು ಡಾಕ್ಟರ್ ಟಿ ಗೋವಿಂದರಾಜು ಅವರು ಎಂ ಎನ್ ಎಂ ಶಿವರಾಮ್ ಅವರು ಎಚ್ ಎಲ್ ನಾಗಿಕೋಟರ್ ಶ್ರೀಮತಿ ಅವರು ಇವರೆಲ್ಲರೂ ಕೂಡ ಪಿ ಕೆ ರಾಜಶೇಖರ್ ಅಂತ ಗುರುಗಳು ಅಂತ ನಮಗೆ ಸಿಕ್ತರು ನಮ್ಗೆ ಕ್ಷೇತ್ರ ಕಾರ್ಯದ ಒಂದು ತುಂಬಾ ವಿಸ್ತಾರವಾಗಿ ಟಿ ಗೋವಿಂದರಾಜು ಅವರು ನಮಗೆ ಸಿಕ್ತಾಗ ನನಗೆ ಆ ಹಾಡುಗಳನ್ನ ನಾನು ನೋಡೋದಕ್ಕೆ ಬಹಳ ಇಷ್ಟಪಟ್ಟೆ ಸರ್ ಹೊರಗಿನ ಬಂದ್ರಂತ ಕಲಾವಿದರ ನಡುವೆ ನಾನು ಹಂಚ್ಕೊಳಕೆ ಬಹಳ ಇಷ್ಟಪಟ್ಟೆ ಡಿಪ್ಲೊಮಾ ವೇದಿಕೆ ಮೊದಲು ಹೊರಗಿನ ಜಗತ್ತಿಗೆ ಪ್ರಸ್ತುತ ಪಡಿಸೋದಕ್ಕೆ ನೋಡೋದಕ್ಕೆ ಆ ಲೋಕಕ್ಕೆ ಈ ಸಂದರ್ಭದಲ್ಲಿ ನೀವು ಒಂದು ಕ್ರೆಡಿಟ್ ಕೊಡೋದೇ ಆದ್ರೆ ಯಾವ ಗೀತೆಯನ್ನ ಅವ್ರಿಗೋಸ್ಕರ ಹಾಡ್ತಿರಲಿ ನಾನು ಅಲ್ಲಿ ಫಸ್ಟ್ ಅಲ್ಲಿನ ಒಂದು ಗೀತೆ ಕಲ್ತಿರೋದನ್ನೇ ಹಾಡ್ಬಿಡ್ತೀನಿ ಅಲ್ಲಿ ಮಲ್ಲಯ್ಯ ಅದನ್ನೇ ಹಾಡಿಬಿಡ್ತೀನಿ ಸರ್ ಯಾರಿಗೆ ಒಲಿದಾನೋ ಲಿಂಗಯ್ಯ ಭಕ್ತರೆಗೊಲೆದಾನೋ ಸ್ವಾಮಿ ತಂಬೂರೇಗೊಲೆದಾನೋ ಕೆಂಡವ ಕೆದ ವೃತ್ತ ಗೊಂಡೆಯವದ ವೃತ್ತ ಕಂಡೈದ ಮ್ಯಾಲೆ ಮೆರೆದಾನೋ ಕಂಡೈದ ಮ್ಯಾಲೆ ಮೆರವಂತ ಸಿದ್ದಪ್ಪಾಜಿ ಕಂದನ ಕೊಡೋ ನಮಗೊಂದ ಯಾರಿಗೆ ಗೊಲೆದಾನೋ ಸ್ವಾಮಿ ಗೊಲೆದಾನೋ ಎಷ್ಟು ಅಂದ್ರೆ ಶ್ರಮ ಸಂಸ್ಕೃತಿಗೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಡುವಂಥವ್ರು ತಾವು ನಂಬಿದ ದೇವರನ್ನು ಆರಾಧಿಸುವಂಥದ್ದನ್ನು ಕೂಡ ಹೌದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಕೇವಲ ಇವತ್ತಿನ ಆರಾಧನೆ ಅಲ್ಲ ಆಡಂಬರದ ಆರಾಧನೆ ತಲೆ ತಲೆಮಾರುಗಳಿಂದಲೂ ಅದು ಹರಿದು ಬಂದಿರತಕ್ಕಂತ ಸಾಹಿತ್ಯ ಈ ಜನಪದದಲ್ಲಿ ಇದೆ ಸರ್ ನನಗೆ ಅವಾಗ ನನಗೆ ಕ್ಷೇತ್ರ ಕರೆದ ಒಂದು ಆರಂಭ ಆಗಿ ನಾನು ಅದನ್ನ ಸಂಗ್ರಹ ರೂಪಕ್ಕೆ ಬರೋದಕ್ಕೆ ಅನುವು ಮಾಡಿಕೊಟ್ರು ಅವರು ಆ ಸಂಗ್ರಹ ರೂಪಕ್ಕೆ ಬರೋದಕ್ಕೆ ಮೊದಲು ನಿಮ್ಮ ನಡಿಗೆ ಅಂದ್ರೆ ಜಾನಪದ ಲೋಕದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರಿ ತರಬೇತಿ ಪಡ್ಕೊಂಡ್ರಿ ಸಾಕಷ್ಟು ಹಾಡುಗಳನ್ನ ಕಲಿತಕೊಂಡ್ರಿ ಹಾಡುಗಳ ಕಥೆಗಳನ್ನ ಹೇಳ್ತಾ ಇದ್ದೆ ಅಲ್ಲೇ ನಾನು ಜನಪದ ಹಾಡುಗಳನ್ನ ಹೇಳ್ತಾ ಇದ್ದೆ ಜನಪದ ಒಗ್ಗಟ್ಟುಗಳನ್ನ ಹೇಳ್ತಾ ಇದ್ದೆ ಜನಪದ ಗಾದೆಗಳನ್ನ ಹೇಳ್ತಾ ಇದ್ದೆ ಡೀಲಿಂಗಯ್ಯ ಪ್ರೊಫೆಸರ್ ಹೌದು ಅವರು ನಮ್ಗೆ ಈ ತರಗೆ ಮಾಡೋದಕ್ಕೆ ನನ್ಗೆ ಇನ್ನೂ ಒಲವನ್ನ ತೋರಿಸ್ತಾ ಇದ್ರು ಅವರು ಅವ್ರ ಮುಂದೆ ಜಿ ನಾರಾಯಣ ಅವ್ರ ಮುಂದೆ ಆಡಿದ್ದು ಇವೆಲ್ಲನೂ ನನಗೆ ಬಹಳ ವಿಶೇಷವಾಗಿ ಕೊಟ್ಟಾಗ ನಾನು ಜಾಸ್ತಿ ಅದಕ್ಕೆ ಇಳಿಬೇಕು ಎಲ್ಲ ಒಂದು ಈ ಮೌಲ್ಯಗಳನ್ನೇ ನನಗೆ ಒಂದು ಆಸುವಕ್ಕಾಗಿಸ್ಕೊಬೇಕು ಅನ್ನೋ ಒಂದು ಭಾವನೆ ಹುಟ್ಟಿಬಿಡ್ತೇವೆ ಸರ್ ನನಗೆ ಅದಾದ್ಮೇಲೆ ಬೇರೆ ಬೇರೆ ನಿಮ್ಮ ತರದೇ ಒಂದು ತಹತಹ ಇರೋ ಅಂತ ಹಂಬಲ ಇರುವಂತ ಯುವಕರ ಜೊತೆ ನೀವು ಕಾಂಪೀಟ್ ಮಾಡಕ್ ಶುರುವಾದ್ರೆ ಹೌದು ಹೌದು ಅದೇನಾದ್ರು ನಿಮ್ಗೆ ಜನಪದ ಯುವ ಜೀವನೋತ್ಸವ ನಡೀತಾ ಇತ್ತು ಚನ್ನಪಟ್ಟಣ ರಾಮನಗರದಲ್ಲಿ ಅಲ್ಲಿ ನಮ್ಮ ಸ್ನೇಹಿತರ ಬಳಗದಲ್ಲೆಲ್ಲ ಕೂಡಿ ಯುವಜನಕ್ಕೆ ಹೋಗ್ಬೇಕಾಗಿತ್ತು ಅಂತ ಅನಿಸ್ತು ನನಗೆ ನಾನು ಎಲ್ಲಿಂದ ಹೊರಗಡೆ ಇಲ್ಲಿ ನಾನು ಇದನ್ನು ಒಂಥರ ಮಾಡಿ ಗುರ್ತಿಸಬೇಕು ಈ ಕಲೆಯನ್ನ ನಮ್ಮ ಯುವಕರಿಗೆ ಮುಟ್ಟಿಸ್ಬೇಕು ಅಂದ್ರೆ ನಾನು ಒಬ್ಬ ಯುವಕ ಆಗಿ ನಮ್ಮ ಮೌಲ್ಯಗಳನ್ನ ನಾವು ಈ ಸಾಹಿತ್ಯದ ಮುಖಾಂತರವಾಗಿ ಯಾಕೆ ನಾವು ಬೆಳೆಸ್ಕೋಬಾರದು ಅಂದ್ಬಿಟ್ಟು ನಾನು ಮೂಲ ಜನಪದ ಗೀತೆಗಳನ್ನೇ ಆಡಕ್ಕೆ ಪ್ರಯತ್ನ ಪಟ್ಟೆ ಸರ್ ಅಲ್ಲಿ ನಾನು ಜನಪದ ಗೀತೆಗಳನ್ನ ಆಡಿ ಆ ಯುವಜನ ಪ್ರಶಸ್ತಿನೂ ತಗೊಂಡೆ ರಾಮನಗರ ಮತ್ತೆ ಚನ್ನಪಟ್ಟಣಗಳಲ್ಲಿ ನಡೀತಾ ಜನಪದ ಲೋಕ ಲೋಕೋತ್ಸವದಲ್ಲಿ ನಡೀಬೇಕಾದ್ರೆ ಎಚ್ ಎನ್ ನಂಜರಾಜ್ ಅವರ ನೆನಪಿನ ಸ್ಮರಣಾರ್ಥಕ್ಕೆ ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿದೆ ಮೂರು ಬಾರಿ ಪ್ರಶಸ್ತಿಯನ್ನ ಸಮಾಧಾನಕರ ಬಹುಮಾನದಿಂದ ಹಿಡಿದು ಪ್ರಥಮ ಬಹುಮಾನದವರೆಗೂ ನನಗೆ ಅಲ್ಲಿ ಪ್ರಶಸ್ತಿ ಉಳ್ಬಂದ್ ಸರ್ ನನಗೆ ಅಂದ್ರೆ ನೀವಿದ್ರೆ ಯಾವ್ದಾದ್ರು ಒಂದು ಪ್ರಶಸ್ತಿ ಕಂಪಲ್ಸರಿ ಹಾಗಂತ ಏನಿಲ್ಲ ಸರ್ ನಾನು ಅದನ್ನ ಆಡ್ಬೇಕು ಅಂತ ಇದ್ದೆ ಅವರು ಅದನ್ನ ಒಲವಾಗಿ ಮತ್ತೆ ಆ ಕಾರ್ಯಕ್ರಮ ಮುಗಿದ್ರು ಕೂಡ ನನ್ನನ್ನು ಆಡಿಸಿ ಮತ್ತೊಮ್ಮೆ ಆ ಪ್ರಶಸ್ತಿಗೆ ನನ್ನನ್ನು ಅನುವು ಮಾಡಿಕೊಡೋದಕ್ಕೆ ಕರೆದು ಆಡಿಸಿ ನನಗೆ ಹೇಳ್ತಾ ಇದ್ರಿ ಸರ್ ಈ ಈ ಥರದ ಪ್ರಥಮ ಬಹುಮಾನ ಅದರಿಂದ ಹಿಡಿದು ಸಮಾಧಾನ ಬಹುಮಾನದವರೆಗೆ ನಿಮ್ಮ ಪಯಣ ಸಾಗುತ್ತಲ್ಲ ಆಗಿತ್ತು ಸರ್ ಆ ಆ ಸ್ಪರ್ಧೆಯನ್ನು ನೆನೆಸ್ಕೊಂಡು ನಿಮಗೆ ಬಹಳ ಖುಷಿ ಕೊಟ್ಟಂಥ ಅಥವಾ ನೀವು ಇಷ್ಟಪಟ್ಟಂಥ ಸ್ಪರ್ಧೆ ಯಾವುದಾದ್ರೂ ಒಂದು ಯಾವ ಪ್ರಕಾರದ ಹಾಡನ್ನು ಹಾಡಿ ನಾನು ಅಲ್ಲಿ ಈ ಸೋಬನೆ ದಾಟಿಗಳು ನಾಡ್ತಾ ಇವತ್ತು ಸೋಬನೆ ದಾಟಿನೇ ಮರೆತು ಬಿಟ್ಟಿದ್ದಾರೆ ಈ ಸೋಬನೆದಲ್ಲಿ ಈ ತಾಯಿ ತವರು ಮನೆಯನ್ನ ಬಿಟ್ಟು ಹೋಗ್ಬೇಕಾರೆ ಆಡ್ತಾಳೆ ಸರ್ ಅಂದ ಲಡಿಯ ಚಂದು ಕುಬೀಸೋ ಗಾಳಿ ಇನ್ನೊಂದರಗಳಿಗೆ ತಡಿಗಾಳಿ ಇನ್ನೊಂದರಗಳಿಗೆ ತಡಿಗಾಳಿ ನನೆಯ ಕಂದ ದಾರೆ ಯಾರೋ ದೇವು ಅವಳಾದ ಸರ್ವಾ ಸರುವ ಹರಿದು ಬೀಸಾ ಹಡುದಲ್ಲೇ ತಾಯಿ ಯಾರವರಿಗೆ ಹಡುದಲ್ಲೇ ತಾಯಿ ಯಾರವರಿಗೆ ಕಾಳ ಕೊಟ್ಟೋ ಇನ್ಯಾಕೆ ಅಳುತ್ತೀಯೇ ಮುತ್ತಿನ ಸರ್ವಾ ಕಿತ್ತೋ ಬಿಸಾಟಂಗೆ ಎತ್ತಲ್ಲೆ ತಾಯಿ ಯಾರವರಿಗೆ ಎತ್ತಲ್ಲೆ ತಾಯಿ ಯಾರವರಿಗೆ ಕಾಳ ಕಳಿವೆ ಇನ್ಯಾಕೆ ಕೇಳುತ್ತಿ ನೋಡಿ ಸರ್ ನೆಂಟನ್ನು ಬಿಟ್ಕೊಡಕಾಗಲ್ಲ ಬಾಂಧವ್ಯ ಬಿಟ್ಕೊಡ ಬಾಂಧವ್ಯ ಈ ರೀತಿ ಇರುತ್ತೆ ಸರ್ ಈ ಗೀತೆಗಳ್ನ ನಾಡ್ದಾಗ ಮತ್ತೆ ಒಂದ ಹತ್ತು ನಿಮಿಷದ ಟೈಮಲ್ಲಿ ಇನ್ನೂ ಒಂದು ಮೂರ್ನಾಲ್ಕು ಗೀತೆಗಳ್ ನಾಡ್ಸರು ವಿವಿಧ ಪ್ರಕಾರಗಳನ್ನ ಆಡೋದಕ್ಕೆ ಆಡೋರು ಅಂದ್ರೆ ಈಗ ಸ್ಪರ್ಧೆ ಅಂದ್ರೆ ಬರೀ ಒಂದ್ ಗೀತೆ ಆಡಿ ಅಷ್ಟಕ್ಕೆ ಅವ್ರನ್ನ ಹಳೆಯತಕ್ಕ ಸಂದರ್ಭ ಇದೆ ಆದ್ರೆ ಜನಪದ ಲೋಕದಲ್ಲಿ ಹತ್ತು ನಿಮಿಷ ಟೈಮ್ ಕೊಟ್ರೆ ಒಂದು ಮೂರ್ನಾಲ್ಕು ಗೀತೆಗಳನ್ನ ಆಡಿಸಿ ಅವರ ಪ್ರಕಾರಗಳನ್ನ ಅವರ ದಾಟಿಗಳನ್ನ ಅವರ ಲಯವನ್ನ ಅವ್ರ ಮೂಲತ್ವವನ್ನ ಚೆಕ್ ಮಾಡ್ತಾ ಇದ್ರು ನನಗೆ ಚಿಕ್ಕಿದ್ದೇ ಒಂದು ಒಂದು ಇದನ್ನ ಆಗಿಟ್ಟು ನಾನು ಕೊಲಾಟಗಳನ್ನ ಒಂದ್ಸತಿ ಆಡ್ತಿದ್ದೆ ಆ ಶೋಭನೆ ಒಂದ್ಸತಿ ಆಡ್ತಿದ್ದೆ ಸೋಬನದಲ್ಲಿ ಎರಡು ಮೂರು ದಾಟಿಗಳು ಆಡ್ತಿದ್ದೆ ಹ ಎಣ್ಣನ ನೀರ್ ತರಬೇಕಾದ್ರೆ ಗಂಗಾ ನೀರಿಗೋಗನ ನಿಲ್ಲಮ್ಮ ಗೌರ ನಾನು ನೀನು ಜೋಡಿ ಲನ ಅರಿಯಾರೋದಿಂದ ಹರಿದು ಬಂದಳು ಗಂಗೆ ದೊಡ್ಡ ರಾಮಗುಳ ಜಲು ಪಾಕೆ ಗಂಗಾ ನೀರಿಗೋಗನ ದೊಡ್ಡೋರ ಮಗುಳ ಜಲುಪ ಕಗ್ನಿ ಕ್ವಾಟು ಅರಿಯಾರೋದು ಗಂಗೆ ತರಾಳಮ್ಮ ಬಾರ ಗಂಗಾ ನೀರಿಗೋಗಿ ನಾನು ಕೇಳ್ಬೇಕು ಅನ್ಸುತ್ತೆ ಏನೇನು ಹಾಡ್ತೀರಿ ನೀವು ಅಂತ ನಾನು ಸೋಬನೆ ದಾಟಿಗಳಲ್ಲಿ ಹಲವಾರು ದಾಟಿಗಳನ್ನ ಬೀಜ ಕಲ್ಲ ಮೇಲೆ ಆಡ್ತೀನಿ ದೂರಿ ಪದನ ಆಡ್ತೀನಿ ಮಕ್ಕಳನ್ನ ಮಲಗಿಸಬೇಕಾದ್ರೆ ನೀವು ದೂರಿ ನಾವು ನೀವು ಬೆಳೆದಿದ್ದೇ ದೂರಿ ಪದದಲ್ಲಿ ಇವತ್ತಿನ ಮಕ್ಕಳಿಗೆ ದೂರಿ ಪದ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವತ್ತೆಲ್ಲ ಮೊಬೈಲ್ ಮತ್ತೆ ಆ ಸಹಜ ನಾವ್ ನೋಡಿ ನಾವು ಬೆಳೆಯ ಸಂಸ್ಕೃತಿನೇ ನಮ್ಗೆ ಆರಂಭನೇ ಇಲ್ಲ ಈಗ ಮಕ್ಕಳು ನಾವು ಯುವಕರನ್ನ ಹೆಂಗೆ ಬೆಳೆಸ್ಬಿಟ್ಟು ಬೆಳೆಯೋಕಾಗುತ್ತೆ ಸೊ ಆ ನೆಲೆಯಲ್ಲಿ ನಾನ್ ನಮ್ ತಂದೆ ತಾಯಿಗಳು ನಮ್ಮದಿರ ಮಕ್ಳನ್ನೆಲ್ಲ ನಾವು ಕೇಳ್ತಾ ಇದ್ವಿ ಆ ದೂರಿ ಪದಗಳಿಂದ ನಾನು ನಾನ್ ಆ ನಾನು ಕೇಳ್ತೀನಿ ಸರ್ ಆಕ್ಚುಲಿ ನಾನು ಅಳ್ತಾ ಇದ್ದೆ ನನ್ನ ತೊಟ್ಲಿನಲ್ಲಿ ಅನ್ಬಿಟ್ಟು ನಮ್ ತಾಯಿಯವರು ದೂರಿ ಪದ ನಾನು ಜಾಸ್ತಿ ಇದನ್ನು ಅಂತ ಹೇಳಿ ನಮ್ಮ ತಾಯಿ ಅವರು ಅಂತ ನಾನು ಅದನ್ನ ಒಂದ್ಸಲ ನಾನು ಕೇಳ್ತೇನೆ ದೂರಿ 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 ನಾಡೋ ಪ ಈ ದೂರಿ ನಮ್ಮ ಮನ ಗೇ ಗಲಗೋ ಲೋಲೆ ಗಲ್ಗೋ ತುಗಾ ಕಂದಮಾನಿ ಗಲೋಗೋ ನಮ್ಮ ಮಾನಿಯಾಗೆ ತೊಟ್ಟು ಲೂ ತೊಗರಿ ಬಣ್ಣ ಊಟಗೊಂಡೋ ತೊಗರಿ ಸಾಲಾಗೆ ಬರುವಳೆ ತೊಗರಿ ಸಾಲೇ ಬರುವೊಳೆ ಅಕ್ಕಯ್ಯ ಕಂದಾನ ಸುರಳೆ ಇನ್ನೊಂದ್ ಸ್ವಲ್ಪ ಮುಂದೆ ಆಡ್ಕೊಂಡು ಹೋದ್ರೆ ಬೆಳಗ್ಗೆ ಹೊತ್ತಲ್ಲಿ ನಾನು ನಿದ್ದೆ ಮಾಡುದು ನಿಜವಾಗ್ಲೂ ಕೂಡ ಎಷ್ಟು ಆ ತನ್ಮಯತೆ ಇದೆಯಲ್ಲ ಅವ್ರ ತಾದಾತ್ಮ್ಯತೆ ಇದೆಯಲ್ಲ ತಾಯಿ ಮಗುವಿನ ಈ ಅದ್ರ ಜೊತೆಗೆ ಈ ಸೊಲ್ಲು ಸೇರ್ಕೊಂಡ್ಬಿಟ್ರೆ ಈ ದನಿ ಸೇರ್ಕೊಂಡ್ಬಿಟ್ರೆ ಮಗು ನಿದ್ದೆ ಮಾಡ್ಲೇ ಅದು ಹಂಗೇನೆ ಸರ್ ಅದು ಅದು ಅವ್ರೇನೋ ಒಂದ್ ಮಗು ಮನಗಿಸ್ಬಿಟ್ಟು ಬೇರೆ ಕೆಲಸಕ್ಕೆ ತೊಡಗಬೇಕಾಗಿತ್ತು ಅವ್ರಿಗೆ ಬಿಡವೇ ಇರ್ಲಿಲ್ಲ ಮೊದ್ಲೇ ಹೇಳದಂಗೆ ಶವ ಸಂಸ್ಕೃತಿ ರಾಗಿ ಬೀಸಬೇಕಾಯ್ತು ಕುಟ್ಬೇಕಾಗಿತ್ತು ನಾವೆಲ್ಲ ನೋಡಿದ ಹತ್ತು ವರ್ಷದಿಂದ ಈಚೆಗೆ ನಮ್ಮೂರು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಶೈಕ್ಷಣಿಕವಾಗಿರ್ಬೋದು ಇರಬಹುದು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನ ಇತ್ತೀಚೆಗೆ ಕಾಣ್ತಾ ಇದೆ ಆ ಬದಲಾವಣೆ ನಡುವು ಕೂಡ ಯಾಕೆಂದ್ರೆ ನೀವು ಸಮುದಾಯದ ಬಗ್ಗೆ ಮಾತಾಡಿರೋದ್ರಿಂದ ಇದನ್ನ ಕೇಳಲೇಬೇಕು ಆದ್ರೂ ಈ ಪಾರಂಪರಿಕ ಕಟ್ಟುಪಾಡುಗಳನ್ನ ಬಿಟ್ಕೊಡ್ತಾ ಇಲ್ಲ ಈಗಂತೂ ಬಹಳ ದೊಡ್ಡ ವಿಚಾರ ಆಗ್ತಾ ಇದೆ ಅದು ಚರ್ಚೆ ವಸ್ತು ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೌದು ಈಗ ಆಗ್ಬಾರ್ದಾಗಿತ್ತು ಅಂತೀರಾ ಅಥವಾ ಇಲ್ಲ ಈ ಈ ಆಧುನಿಕತೆಯ ನಡುವೆ ಕೂಡ ನಾವು ಕಟ್ಟುಪಾಡುಗಳನ್ನು ಬಿಟ್ಕೊಡದಿರೋದು ಒಳ್ಳೇದು ಅನ್ಸುತ್ತ ಸರ್ ಈ ಕಟ್ಟುಪಾಡುಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಈ ಬುಡಕಟ್ಟು ಸಂಸ್ಕೃತಿಯನ್ನ ಎಲ್ಲೋ ಒಂದ್ ಕಡೆ ತುಳಿತಾ ಇದಾವೆ ಸರ್ ಇವು ಇವು ಯಾಕೆ ಅಂದ್ರೆ ಅವರು ತಮ್ಮ ದೈವವನ್ನ ಆರಾಧ್ಯ ದೈವರನ್ನ ಪ್ರಕೃತಿಯ ಸಂಬಂಧವನ್ನ ಎಲ್ಲೋ ಒಂದ್ ಕಡೆ ಈ ಹಾಡು ಮತ್ತೆ ಇದರಲ್ಲಿ ನಾವು ನೋಡ್ತಾ ಇವತ್ತಿದ್ವಿ ಆದ್ರೆ ಇವತ್ತಿನ ಕಾಲಕ್ಕೆ ನೋಡೋದಾದ್ರೆ ಅದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಲೇಬೇಕಾಗುತ್ತೆ ಶಿಕ್ಷಣ ಒಂದು ಇವತ್ತು ಶಿಕ್ಷಣನೆಲ್ಲ ಏನು ಮಾಡಕಾಗ್ತಾ ಇಲ್ಲ ಸರ್ಕಾರದಿಂದ ಸಿಗ್ತಕ್ಕಂತ ಸವಲತ್ತುಗಳನ್ನ ಬಳಕೆ ಮಾಡ್ಕೊಳ್ಳೋದು ಈ ಸಮುದಾಯಕ್ಕೆ ಇವತ್ತು ಅರ್ಥವಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇಲ್ಲಿ ಅವನ ಬಳದಾವಣೆ ಆದ್ರೆ ಅವನ್ನ ಶೈಕ್ಷಣಿಕವಾಗಿರ್ಬೋದು ರಾಜಕೀಯದಲ್ಲಿ ಆಗಿರ್ಬೋದು ಒಂದು ಶಿಕ್ಷಣದಲ್ಲಿ ಆಗಿರ್ಬೋದು ಎಲ್ಲ ಕೂಡ ಬದಲಾವಣೆ ಆದ್ರೆ ಒಂದು ಅಂದ್ರೆ ಈಗ ಹೊರಗಿನ ಜಗತ್ತಿಗೆ ನನ್ನ ಆಸೆ ಇದೆ ಏನು ನೀವು ಈಗ ಒಂದು ತೆರೆದ್ಕೊಂಡಿದ್ರಿ ಆ ಅಕ್ಷರದ ಬೆಳಕು ನಿಮ್ಮ ಎದೆಗೆ ಬಿದ್ದಿದೆ ಆ ಬೆಳಕಿನ ಮೂಲಕ ಇಡೀ ಸಮುದಾಯವನ್ನ ಇಡೀ ಸಮಾಜವನ್ನ ಬೆಳಗ್ಬೇಕು ಅಂತ ಹೊರಟಿದಿರಿ ನಿಮ್ಗೆ ಆ ಬೆಳಕಿನಲ್ಲಿ ನೀವು ಕಂಡುಕೊಂಡಂತ ಇವತ್ತಿನ ಅಪವಾದಗಳೇನು ಸಮುದಾಯ ತಾಯಿಯಿಂದ ಹಿಡಿದು ನಮ್ಮ ಅಕ್ಕಂದಿರಲ್ಲೂ ಕೂಡ ಕಷ್ಟಪಟ್ಟವರು ನಮ್ಮ ನಮ್ಮ ಕೂಡ ಅವರು ಆದಾಗ ಎಡಗೆ ಆದಾಗ ಎರಡು ಮೂರು ತಿಂಗಳು ಹೊರಗಡೆ ಇರ್ತಾರೆ ನಮ್ಮ ಸಮುದಾಯದಲ್ಲಿ ಮತ್ತೆ ಋತುಮತಿ ಆದಾಗ ಹದಿನಾಲ್ಕು ದಿವಸ ಹೊರಗಡೆ ಇರ್ಬೇಕು ಆ ಸಂದರ್ಭದಲ್ಲಿ ಅವ್ರಿಗೆ ಶಿಕ್ಷಣ ಕುಂಠಿತ ಆಗುತ್ತೆ ಅದು ಎಷ್ಟು ಮಟ್ಟಿಗೆ ಒಳ್ಳೇದು ಇವತ್ತು ಅವರು ಅದನ್ನ ಶಿಕ್ಷಣಕ್ಕೆ ದಾರಿ ಇರೋದ್ರೆ ಒಳ್ಳೆ ಆಚರಣೆಯಾಗಿ ಇಟ್ಕೊಂಡು ಅವರಿಗೆ ಕೂಡ ಸವಲತ್ತುಗಳು ಸಿಗಂಗಾದ್ರೆ ಅದು ಬೆಳಕಾಗುತ್ತೆ ನಾವೇ ನೀರ್ಗಳನ್ನ ಅವ್ರ ಅವ್ರಿಯಿಂದ ಹೊರಗಡೆ ಮೂರು ದಿವಸ ಇದೆ ನೀರನ್ನ ಹೊರಗಡೆ ನಿಂತು ನಾವು ಬೇಲಿ ಮರೆ ನಿಂತಾಯ್ತು ಅಲ್ಲಿ ತುಂಬಾ ನೋವಿದೆ ಸರ್ ಅಲ್ಲಿ ಅದನ್ನೆಲ್ಲ ನೋಡಿ ನಮ್ಗೆ ತುಂಬಾ ನೋವಾಗ್ತಾ ಇತ್ತು ಬೆಳವಣಿಗೆ ಆಗ್ಲಿ ಅನ್ನೋದು ನನಗೆ ತುಂಬಾ ಆಸಕ್ತಿ ಇದೆ ನಿಮ್ಮ ಈ ದುಃಖದ ಸಂದರ್ಭವನ್ನ ನೋಡಿದ್ರೆ ಎಷ್ಟು ಮಟ್ಟಿಗೆ ಆ ಸಮುದಾಯ ಇವತ್ತು ಸಂಕಷ್ಟದಲ್ಲಿದ್ದೂ ಕೂಡ ಯಾಕೆ ಈ ಬಿಕ್ಕಟ್ಟಿನ ಬಿಕ್ಕಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಬಿಕ್ಕಟ್ಟಿನಿಂದ ಹೊರಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆಯ ವಿಷಯ ಅವರು ಪೂಜಿಸ್ತಕ್ಕಂಥ ದೇವರು ಅವ್ರತಕ್ಕಂತ ಆಚರಣೆಗಳು ಅವ್ರ ನಂಬಿಕೆ ಸಂಪ್ರದಾಯಗಳು ಅವೆಲ್ಲವೂ ಕೂಡ ಅವ್ರನ್ನ ಎಲ್ಲ ಒಂದ್ ಕಡೆ ಕಟ್ಟಿಬಿಟ್ಟಿದ್ವಿ ಸರ್ ಅವ್ರು ಆದ್ರೂ ಒಂದು ಆಶಾವಾದ ಇದೆ ಹೊರಗೆ ತರಬಹುದು ಎಲ್ಲಾ ಎಲ್ಲ ನಾಡಿನ ವಿದ್ವಾಂಸರು ಸುಮಾರು ಹತ್ತು ಹನ್ನೆರಡು ಪಿ ಎಚ್ ಡಿಗಳು ಬಂದಿದ್ದಾವೆ ಮಾಡ್ತಾ ಇದಾರೆ ಅವು ಎಲ್ಲ ಒಂದ್ ಕಡೆ ಅಧ್ಯಯನಕ್ಕೆ ಸೀಮಿತ ಆಗ್ಬಾರ್ದು ಅವ್ರ ಬದುಕನ್ನ ಬದಲಾವಣೆ ಮಾಡಿಕೊಡೋದಕ್ಕೆ ಕೂಡ ಸಹಾಯಕ ಆಗ್ಬೇಕು ಸಹಾಯ ಆಗ್ಬೇಕು ಸರ್ ಅವ್ರ ಅದನ್ನ ಬೆಳಕನ್ನ ಚೆಲ್ಲ ಅಂತದಕ್ಕೆ ಅವ್ರು ಇನ್ನೂ ಕೂಡ ಹಟ್ಟಿಗಳಿಗೆ ಬಂದು ಅವರೇ ಜಾಗೃತ ಒಂದು ಮಾಡೋಂತ ಕೆಲಸಗಳು ಮಾಡಿದ್ರೆ ಖಂಡಿತ ಅದು ಎಲ್ಲೋ ಓದಿದ್ದು ಕೇಳಿದ್ದು ನೆನಪಿದೆ ಆ ರೀತಿ ಹೊರಗಿಟ್ಟಂತ ಹಾವುಗಳು ಕಚ್ಚಿ ಅಲ್ಲೇ ತಿಂಗಳನ್ನ ಎದುರುಗೇ ನಡೆದಿದೆ ನಮ್ಮ ನಮ್ಮೂರಿನಲ್ಲಿ ಆಗಿರತಕ್ಕಂತ ಬೇರೆ ಬೇರೆ ಊರಿನ ನಾವು ನೋಡಿದಾಗ ನಾವು ಸಾಕಷ್ಟು ಅದನ್ನ ನೋಡಿ ತುಂಬಾ ನೊಂದಿದೀವಿ ಮತ್ತೆ ಜಾಗೃತಿ ಕಾರ್ಯಕ್ರಮಗಳನ್ನ ಹಲವಾರು ವಿದ್ವಾಂಸರ ಜೊತೆ ಹೋಗಿ ಊರಿನ ಏರಿಕರು ಕೂಡ ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದಾರೆ ನಮ್ಮ ಪೂಜಾರ ಹಬ್ಬಗಳಿದಾರೆ ನಮ್ಮೂರಿನಲ್ಲಿ ಅವರು ಸ್ವಲ್ಪ ಮನಸ್ಸು ಮಾಡ್ಬಿಟ್ರೆ ಖಂಡಿತ ಅದಾಗುತ್ತೆ ನಮ್ಮೂರಲ್ಲಿ ಏನಂದ್ರೆ ಅವ್ರ ಹಾಕಿದ್ದೇ ಒಂದು ಕಟ್ಟೆ ಅವ್ರ ಹಾಕಿದ್ದೇ ಒಂದು ತೊಟ್ಟು ಕಟ್ಟೆ ತೊಟ್ಟು ನ್ಯಾಯ ನಮ್ಮ ಈ ಸಮುದಾಯದಲ್ಲಿ ಆಕ್ಚುಲಿ ಈ ಕೋರ್ಟ್ ಸಂಬಂಧಗಳೆಲ್ಲ ದೂರನೇ ಅಲ್ಲೇ ಪಂಚಾಯತಿನಲ್ಲೇ ತೀರ್ಮಾನ ಆಗ್ತಿರ್ತಾರೆ ನಮ್ಮ ಹಿರೀ ಕ್ರಿಯೆ ಹೇಳ್ತಾರಲ್ಲ ಅವನ್ನೇ ಅವರು ತುಂಬಾ ಬಲವಾಗಿ ನಂಬಿದ್ದಾರೆ ಅವರು ಅದನ್ನ ಅದರ ಹಿಂದೆ ಒಂದು ಶಕ್ತಿ ಇದೆ ಅದನ್ನ ಬಿಡಬೇಕು ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಆಚರಣೆ ಇವನ್ನೆಲ್ಲ ಉಳಿಸ್ಕೊಂಡು ಈ ತರದಕ್ಕೆ ದಾರ ಏರ್ಕೊಡ್ಬೇಕು ಅಂತ ಒಂದು ಮನಸ್ಸುಗಳು ಮಾಡಿದ್ರೆ ಖಂಡಿತ ಅದನ್ನ ನಾವು ಬದಲಾವಣೆ ಮಾಡಬಹುದು ಸರ್ ನಾವು ಈಗ ಯುವಕರು ತಂದೆ ತಾಯಿಗಳಿಗೆ ಈ ಶಕ್ತಿ ಇದೆ ಶಿಕ್ಷಣ ಪಡೆದಿರ್ತಕ್ಕಂಥ ಯುವಕರು ಅವರು ಗಟ್ಟಿ ಮನಸ್ಸು ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ ಸರ್ ಅಂದ್ರೆ ಬದಲಾವಣೆಯತ್ತ ಅಥವಾ ಬದಲಾವಣೆಯ ಬೆಳಕನ್ನ ದಿಟ್ಟಿಸಿ ನೋಡೋದಕ್ಕೆ ಇಡೀ ಸಮುದಾಯ ಇವತ್ತು ಮುಂದಾಗಬೇಕು ಅದಕ್ಕಾಗಿ ಆ ಸಮುದಾಯವನ್ನ ದಿಟ್ಟಿಸಿ ನೋಡೋ ಕಡೆಗೆ ತಗೊಂಡು ಹೋಗುವಂತ ಪ್ರಯತ್ನವನ್ನ ಇಡೀ ಸಮಾಜ ಮಾಡಬೇಕು ಆ ಬಗ್ಗೆ ಕಳಕಳಿ ಇರುವಂತವರಂತೂ ಮಾಡಲೇಬೇಕು ಅನ್ನುವಂಥ ವಿನಂತಿ ನಮ್ಮ ಕಾರ್ಯಕ್ರಮದ ಮೂಲಕ ನಾವು ತೋರಿಸಬಹುದು ಸರ್ ಹಾಗಾಗಿ ನನಗೆ ಈ ಬದಲಾವಣೆ ದಿಕ್ಕಿತಂತ ನೋಡೋದಕ್ಕೆ ಅವ್ರಿಗೇನಾದ್ರೂ ಜಾಗೃತಿ ಮೂಡಿಸುವಂತ ಹಾಡುಗಳನ್ನ ಹೊಸದಾಗಿ ಅಥವಾ ಹೆಕ್ಕಿ ತೆಗೆದಿರೋದು ಆಕ್ಚುಲಿ ನಮ್ಮ ಸಮುದಾಯದಲ್ಲಿ ಈ ಜಾಗೃತಿ ಮೂಡಿಸೋದಕ್ಕೆ ಜೊತೆಗೆ ಈ ನಮ್ಮಲ್ಲಿ ಸಾಹಿತ್ಯನೇ ಆಡೋದು ನಮ್ಮಲ್ಲಿ ಈ ತರ ಸಾಹಿತ್ಯಕ್ಕೆ ರಾತ್ರಿ ಆಗ್ಲೂ ಕೂತು ಕೇಳೋಂತ ಜನ ಇದ್ದಾರೆ ನಮ್ಮ ಸಾಹಿತ್ಯಗಳನ್ನ ಸಮುದಾಯದವರು ಉದಾಹರಣೆಗೆ ಈ ಕೋಲಾಟ ಪದಗಳು ಇರ್ಬೋದು ನಾನು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೋಲಾಟ ಪದಗಳನ್ನ ಸಂಗ್ರಹ ಜೊತೆಗೆ ಜೊತೆ ದಾಟಿಗಳನ್ನು ನಾನು ಹಾಡ್ತೀನಿ ಈಗ ನಾನು ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಎಪ್ಪತ್ತಕ್ಕೂ ಹೆಚ್ಚು ದಾಟಿ ಕೋಲಾಟ ಸಂಗ್ರಹ ಮಾಡಿದ್ದೀನಿ ಇದನ್ನ ಚಂದ್ರಶೇಖರ್ ಕಂಬಾರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮನೆ ಕುಲಪತಿಗಳಾಗಿರೋ ಪ್ರೊಫೆಸರ್ ಅಂಬಳಿಕೆ ಅವರು ನಮಗೆ ಹಿರಿಯಣ್ಣ ಅವರು ಸರ್ ಅವರು ನಮಗೆ ಇದನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ರೆ ನಿಮ್ಮ ಕ್ಷೇತ್ರ ಕಾರ್ಯ ಮಾಡಿರುವಂತ ನೀವು ಬರ್ದಿರ್ತಕ್ಕಂಥ ಪುಸ್ತಕಗಳ ಮುಖಪಟ್ಟವನ್ನು ನಾವು ತೋರಿಸ್ತದ ಕೋಲಾಟದ ಹಾಡುಗಳ ಭಾಗದಿಂದ ಯಾವ್ದಾದ್ರು ಒಂದು ಖಂಡಿತ ಹಾಡ್ತೇವೆ ಈ ಇದರಲ್ಲಿ ಈಗ ಮೊದಲ ಬಾರಿಗೆ ಈ ಎಂತ ಒಳ್ಳೇದಮ್ಮ ನೋವ್ವಾಲು ಒಳ್ಳೆ ನೋವಾಲು ಬಣ್ಣದನ್ನು ಈ ಇಡ ಒಳ್ಳೇದಮ್ಮ ನೋವ್ವಾಲೋ ಒಳ್ಳೆ ಸ್ವಾಗ್ಯ ಬಣ್ಣದ ನೋವೋ ಈ ಎಂತ ಒಳ್ಳೇದಮ್ಮ ನೋವ್ ಎಂತ ಒಳ್ಳೇದಮ್ಮ ನೋವ್ ಒಳ್ಳೆ ಸ್ವಾಗೇರಿ ಬಣ್ಣದ ನೋವ್ವಾಲೋ ಈ ಎಂತ ಒಳ್ಳೇದಮ್ಮ ನೋವ್ವಾಲೋ ಒಳ್ಳೆ ಸ್ವಾಗೇರಿ ಬಣ್ಣದ ಈ ಜೂಜಿಗೆ ಬಿಟ್ಟರೆ ನವ್ವಾಲೋ ಜೂಜಿಗೆ ಬಿಟ್ಟರೆ ನವ್ವಾಲೋ ಒಳ್ಳೆ ಜೂಜ ನಡೈತೋ ನವ್ವಾಲೋ ಒಳ್ಳೆ ಜೂಜಿನ ಕುದ್ರೆ ನೋವಾ ಹಾಲೋ ಎಂತ ಒಳ್ಳೆ ದಮ್ಮನ್ನು ವಾಲೋ ಒಳ್ಳೆ ಸ್ವಾಗೇರಿ ಬಣ್ಣದನ್ನು ಹಾಲೋ ಹಿಡ್ದೈ ಹೇ ಉಯ್ಯಾಲೋ ಬಣ್ಣದು ಯಾಲೋ ಸಿರಿ ಗಂಧದಳಮ್ಮ ಜಿ ಉಯ್ಯಾಲೋ ಉಯ್ಯಲ ಡೌಳೆ ಉಯ್ಯಲ ಪಾಡವಳೆ ಉಯ್ಯಲ ಡೌಳೆ ಯವನು ದಾಗ ಉಯ್ಯಾಲೋ ಬಣ್ಣದು ಯಾಲೋ ಸಿರಿ ಗಂಧದಳಮ್ಮ ಜಿ ಉಯ್ಯಾಲೋ ಆ ಉಯ್ಯಾಲೋ ಬಣ್ಣದು ಯಾಲೋ ಸಿರಿ ಗಂಧದಳಮ್ಮ ಜಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಯಾಲೋ ಸಿರಿ ಗಂಧದಳಮ್ಮ ಜಿನ ವಾಲೋ ಹೃದಯ ಕೂತದ್ದು ನಿಮಿತ್ತ ಈ ತರ ಕೋಲಾಟದ ಮಟ್ಟಗಳ ಈ ರೀತಿ ಮತ್ ಮತ್ತೆ ಅವರಲ್ಲಿ ಇರ್ತಕ್ಕಂತ ಈ ದಾಟಿಗಳಿದಾವಲ್ಲ ಇದಾವಲ್ಲ ನಮ್ಮಲ್ಲಿ ಬೆಡಗುಗಳು ಅಂತ ಇದಾವೆ ಆ ಬೆಡಗಿನಿ ಸಂಬಂಧಪಟ್ಟಂಗೆ ಕೋಲಾಟಗಳು ಈ ಜುಂಜಪ್ಪನಿಗೆ ಈ ಮಾರ್ನರ್ಗಲ್ರು ಅಂತ ಕರೀತಾರೆ ಕರಡಿಗೊಲ್ಲ ಮಾರ್ನರ್ಗೊಲ್ಲ ಅಂತ ಹೇಳಿ ನಾನು ಅದ್ರ ಬಗ್ಗೆ ಒಂದ್ ಪುಸ್ತಕ ಮಾಡಿದೀನಿ ಬೆಳಗಿನ ಪದಗಳು ಅಂತ ಹೇಳಿ ಈ ಬೆಡಗಿನಲ್ಲಿ ಕೂಡವಾದ ಗೀತೆಗಳು ಇದೆ ಈ ಕೋಲಾಟದಲ್ಲಿ ಈಗ ಬೆಡಗುನ್ನ ತಗೊಂಡಾಗ ಅವ್ ಬೆಡಗಿನರು ಏನಪ್ಪಾ ನಮ್ಮನ್ನ ಜರಿತಿದ್ಯಾಲ ನಮ್ಮನ್ನ ಆಡ್ತಾ ಇದೆಯಲ್ಲಪ್ಪ ನಮ್ದೇ ಅವರದ್ದು ಆಡ್ತಾ ಇದೆಯಲ್ಲಪ್ಪ ಆಡಪ್ಪ ನೀನ್ ಇನ್ನು ಸ್ವಲ್ಪ ಹೊತ್ತು ಅಂತ ಹಿಂಗೆ ಅವ್ರಿಗೆ ಉತ್ಸಾಹಗಳು ಕೇಳ್ತಾ ಅದ್ ನಡುವೆ ಈ ಜಾಗೃತಿ ಅಂತ ಪ್ರಯತ್ನ ನಮ್ಮ ವಿದ್ವಾಂಸರು ಮಾಡ್ತಾ ಇದ್ರು ನಮ್ಗಳು ನಮ್ ಕೈಲಿ ಆಡ್ಸ್ತಾರೆ ವಿದ್ವಾಂಸರುಗಳು ಈಗ ಕಲ್ಮರಹಳ್ಳಿ ಅಂತಾರಿದ್ದಾರೆ ನಮ್ಮಲ್ಲಿ ತಿನ್ನುಂ ಶಂಕರ್ ನಾರಾಯಣ ಅವರು ಎಂ ಎನ್ ವೆಂಕಟೇಶ್ ಮತ್ತೆ ಇವರು ನಮ್ಮ ಚಿಕ್ಕನ ಎಣ್ಣೆಕಟ್ಟೆ ವಿದ್ವಾಂಸರುಗಳು ಮಾಡಿದ್ದಾರೆ ಟಿ ಗೋವಿಂದ ರಾಜು ಅಂತ ಇವರೆಲ್ಲರೂ ಇದಾರೆ ಮಾತಾಡ್ಬೇಕಾದ್ರೆ ಈ ಮದುವೆ ಆಡಿಸಿ ಇರ್ತಾರೆ ಅವಾಗ ನಾವು ಅವ್ರನ್ನ ಬೆಡಗುಗಳ ಬಗ್ಗೆ ಆಡ್ತಾ ಇರ್ತೀವಿ ಅಂತಂದ್ರೆ ಈಗ ನಮ್ಮಲ್ಲಿ ಸುಮಾರು ಈಗ ಮಾರ್ನರ್ಗೊಲ್ಲ ಕಡೆಗು ಕರಡಿಗೊಲ್ಲ ಅಜ್ಜರ್ಗೊಲ್ರು ಹೆಗ್ನರ್ಗೊಲ್ರು ಈ ತರ ಬೆಡಗುಗಳಿದಾವೆ ಸಣ್ಣ ಇತರ ತರ ಇದಾರೆ ಈ ಬೆಡಗುಗಳಿಗೆ ಸಪ್ಪಂತ ಸಪರೇಟ್ ಆದಂತ ಕಾವ್ಯಗಳು ಅವರು ಅನ್ಸರ್ಸ್ಕೊಂಡು ಬಂದಿರುವ ಪಂಗಡ ಒಂದೇ ಒಂದೇ ಈಗ ಕಾಡುಗೊಳ್ರಲ್ಲಿ ಇದೊಂದು ಕಡುಗೊಲ್ಲ ಅದ್ರೊಳಗಿರ್ತಕ್ಕಂತ ಪಂಗ ಉಪ ಪಂಗಡಗಳು ಅಂದ್ರೆ ಈ ಬೆಡಗುಗಳು ಅಂತ ಕರೀತಾರೆ ಅದನ್ನ ಆ ಬೆಡಗಿಗಿಂತ ಈಗ ನಾವು ಕೊಡೋ ತರ ಸಂಬಂಧ ಮಾಡ್ತಿವಲ್ಲ ಈ ಬೆಡಗುಗಳನ್ನ ನೋಡಿ ಈಗ ಮಾರ್ನರ್ಗೊಲ್ರು ಮತ್ತೆ ಮೆರಿಯರ್ ಜೊತೆ ಮದ್ವೆ ಮಾಡ್ಕೊಂಡ್ಬಿಡೋದು ಮಾರ್ನರ್ ಗೋಲ್ರು ಮಾರ್ನರ್ ಗೋಲ್ರೆ ಮದ್ವೆ ಮಾಡ್ಕೊಳ್ಳೋದು ಕರಡರ್ ಗೋಲ್ರು ಅವರೆಲ್ಲ ಅಣ್ಣ ತಮ್ದಿರ ಆಗ್ತಾರೆ ಈಗ ಅಂತರ್ ಅಂತರ್ನ ಆಡೋದು ಅವ್ರ ಜೊತೆಗೆ ಅವ್ರನ್ನ ಇಟ್ಕೊಂಡು ಪದಗಳನ್ನ ಆಡೋದು ಈಗ ಈಗ ಮಾರ್ನರ್ ಗೋಲ್ರು ಈಗ ಕಂಬರಿಕ್ಕಿದ ಮದ್ದು ಕೈ ಅಂತ ಹೇಳ್ಬಿಟ್ಟು ಜಿಂಜಪ್ಪನ್ ಮೇಲೆ ಆಡ್ತಾರೆ ಈ ತರ ಪದಗಳನ್ನ ಜೊತೆಗೆ ನಾವು ನೋಡ್ತಾ ಹೋಗ್ಬೋದು ಸರ್ ಅಂದ್ರೆ ನಿಮ್ಮ ಕ್ಷೇತ್ರ ಕಾರ್ಯ ಕೂಡ ಆಸಕ್ತಿಯನ್ನ ವಿಸ್ತರಿಸಿದೆ ಕೋಲಾಡ್ತ ಬದ್ದಲ್ಲಿ ಜುಂಜಪ್ಪನ ಮೇಲೆ ಹಾಡ್ತಾರೆ ಅಕ್ಕ ಬರೆ ಒಕ್ಕು ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನಾ ಕಾಸಿನ ಹಾಕಿ ಸುತ್ತಿ ರೋಸದಲ್ಲಿ ಕೂಡ ಮೀಸೆ ತಿರುವಿ ಸಾಸದಲ್ಲಿ ಸಮ್ರಾಟನ್ ದೆಸುವೆ ಕೊಂಡಾಡದಂತೆ ಅಕ್ಕ ಬರೆ ಒಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಹೇ ಕಾಸಿ ಕಬ್ಬಣದ ಕೆಲ್ಸಗಳಂತೆ ಕಬ್ಬಣದ ಇಡೀ ಹೆಗ್ಗಗಳಂತೆ ಮಂಚಮದೋರಿ ಮನಗದೋರಿ ಮನಗದೋರಿ ಕರವನಂತೆ ಅಕ್ಕ ಬಾರೆ ಹೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರದು ಈ ಸಣ್ಣ ಮಲ್ಲಿಗೆ ಸಾಲು ಕಟ್ಟಿ ದುಂಡು ಮಲ್ಲಿಗೆ ಮೇಲು ಕಟ್ಟಿ ದೊಡ್ಡ ಪತ್ರೆ ದಾಯ ಕಟ್ಟಿ ಮಡಿವಳಿ ಹಿಂಗುಡಿಯ ಕಟ್ಟಿ ಒಡೆಯ ಕ್ಯಾರಿಯಾಗಿರುವನಂತೆ ಅಕ್ಕ ಬಾರೆ ಹೊಕ್ಕು ಜುಂಜಪ್ಪನ ತಂಗಿ ಭಾರ ಕರೆದು ಜುಂಜಪ್ಪನ ಇದ್ ಬರುತ್ತಲ್ಲ ಜುಂಜಪ್ಪನ ಕುರಿತಂತೆ ಈ ಕೋಲಾಟದ ಪದ ಕರೆಯೋದು ಈ ತರ ಪದಗಳು ಎಲ್ಲ ಬೆಳಗಿನ ಮೇಲೂ ಇದಾವೆ ಈಗ ನಿಮ್ಗೆ ಆಯ್ತು ವಿದ್ವಾಂಸರ ಒಡನಾಟ ಸಿಕ್ತು ನಿಮ್ಗೆ ಈ ವಿದ್ವಾಂಸರ ಒಡನಾಟ ಒಂದು ಜಾನಪದ ಲೋಕದಿಂದ ಆಗಿರಬಹುದು ಮತ್ತೊಂದು ವಿಶ್ವವಿದ್ಯಾಲಯದಿಂದ ಆಗಿರಬಹುದು ನಮ್ಮ ಜಾನಪದ ವಿದ್ವಾಂಸರ ಇರ್ಲಿಲ್ಲ ಅಂದ್ರೆ ನಾನು ಈ ಜಾಗಕ್ಕೂ ಬರಕ್ ಆಗ್ತಾ ಸರ್ ಈ ಜಾಗ ನೋಡಕ್ ಆಗ್ತಾ ಇರಲಿಲ್ಲ ನಮ್ಮ ಅದೇ ಹಟ್ಟಿನಲ್ಲಿ ನಮ್ಮ ಕಷ್ಟ ಸುಖಗಳು ಮಾಮೂಲಿ ಇದ್ದೇ ಇರವು ಆ ಜೀವನ ನಾವು ಹಂಗೆ ನಿರಂತರವಾಗಿ ಸಾಗಸಣೆ ಮಾಡಬೇಕಾಗಿತ್ತು ಅಷ್ಟೇ ನಮಗೆ ಜಾನಪದ ವಿದ್ವಾಂಸರ ಒಂದು ಪರಿಚಯ ಆಗಿಲ್ಲ ಅಂದ್ರೆ ಆ ಒಡನಾಟ ಆ ನೆರಳು ನನಗೆ ಬೀಳ್ಲಿಲ್ಲ ಅಂದ್ರೆ ಇವತ್ ನಾವ್ ಕೂಡ ಹಿಂದೆ ಸೂತಕ ತರನೇ ಇರ್ಬೇಕಾಗಿತ್ತು ಸರ್ ಅದೇ ಮುಂಚಿನಲ್ಲಿ ಇರ್ಬೇಕಾಗಿತ್ತು ನಾನು ಆಡಿದ್ದು ದೇವನೂರು ಮದೇವ್ ಅವರ ಮುಂದೆ ಆಡ್ದೆ ಸರ್ ಅವರು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಅವರ ಭಾವನೆಗಳನ್ನ ಕೇಳಿದಾಗ ಇವರ ಅನಂತಮೂರ್ತಿ ಅವರ ಮನೆ ಮುಂದೆ ಕುಲಪತಿ ಅವರು ಕರ್ಕೊಂಡು ಹೋಗಿದ್ರು ನನಗೆ ಅವ್ರ ಮುಂದೆ ಆಡಿದಾಗ ಮತ್ತೆ ಕೊಟಕನಹಳ್ಳಿ ರಾಮಯ್ಯ ಅವರ ಮುಂದೆ ಆಡಿದಾಗ ಈ ನನಗೆ ತುಂಬಾ ಪಿಚ್ಚಳ್ಳಿ ಶ್ರೀನಿವಾಸ ಅವರು ಅಪ್ಪಿಗೆರೆ ಅವರು ಇಂಥ ದೊಡ್ಡ ದೊಡ್ಡ ವಿದ್ವಾಂಸರ ಮುಂದೆ ನಾನು ಆಡಿದಾಗ ತುಂಬಾನೇ ತುಂಬಾನೇ ನನಗೆ ಎಂ ಎಂ ಕಲಬುರ್ಗಿ ಅವರ ಮುಂದೆ ಆಡಿದಾಗ ನನಗೆ ವಿಶೇಷವಾದಂತ ಇದು ಬಂತು ಸರ್ ಆಸಕ್ತಿ ತುಂಬಾನೇ ತುಂಬಾನೇ ಉಕ್ಕಿ ಬಂತು ಅವರೇ ಒಂದು ಶಕ್ತಿ ಶಕ್ತಿ ಅದರಲ್ಲಿ ಉತ್ತರ ಕರ್ನಾಟಕ ಮಾಡ್ತಾ ಇರ್ತಕ್ಕಂಥ ಬಸವರಾಜ ಮಲ್ಶೆಟ್ಟಿ ಅವರು ಈ ಅವರ ನೇತೃತ್ವದಲ್ಲಿ ತುಂಬಾನೇ ಕೆಲಸ ಮಾಡಿದೆ ಅವಾಗ ರಂಗಭೂಮಿಯಲ್ಲಿ ಮಾಡಬೇಕಾದ್ರೆ ತುಂಬಾನೇ ನನಗೆ ಅವರ ಅಭಿಪ್ರಾಯ ಹಂಚಿಕೆಯನ್ನು ಹಂಚಿಕೊಂಡು ಅಲ್ಲಿ ನನಗೆ ವಿಶೇಷವಾದ ಕಾಳಜಿ ಬಂದು ಏನೇ ಆಗ್ಲಿ ಇದ್ರಲ್ಲೇ ಒಂದು ನೆಲೆಯನ್ನು ನಾನು ಮಾಡ್ಕೋಬೇಕು ಅಂದು ವಿಶ್ವವಿದ್ಯಾಲಯದಲ್ಲಿ ಕಾರ್ಯಾರಂಭ ಮಾಡೋದಕ್ಕೆ ಅವಕಾಶ ಸಿಕ್ತು ಏನ್ ಮಾಡ್ತಾ ಇದ್ರಿ ಅಲ್ಲಿ ಈಗ ಮೊನ್ನೆ ಕುಲಪತಿ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಒಂದು ಕ್ಷೇತ್ರ ಕಾರ್ಯಗಳ ನೆಲೆಯಲ್ಲಿ ಗೊತ್ತಿರತಕ್ಕಂಥ ಸಣ್ಣ ಸಣ್ಣ ಲೇಖನಗಳು ಪ್ರಕಟ ಮಾಡ್ತಾ ಇದ್ದೀನಿ ಹಾಡ್ತಾ ಇದ್ದೀನಿ ಅಲ್ಲಿ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯ ವಿಶೇಷ ಅಂದ್ರೆ ಹತ್ತನೇ ಕ್ಲಾಸ್ ಪದವಿ ಪಡೆದ್ರು ಕೂಡ ನಮ್ಮಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮಾ ಕೋರ್ಸ್ ಇದಾವೆ ಈ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯ ಅಂತಂದ್ರೆ ಎಲ್ಲ ಡಿಗ್ರಿ ಕೋರ್ಸೇ ಮಾಡಿರೋ ಉನ್ನತವಾಗಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಆಗಿಲ್ಲ ಜನಪದ ಒಂದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸರ್ ಇದು ನನಗೆ ಆ ನೆಲೆಯಲ್ಲಿ ಜಾಗ ಸಿಕ್ಕಿರೋದು

ನಮ್ಮ ಗುರುಗಳ ಜೊತೆ ನಮ್ಮ ಕ್ಷೇತ್ರ ಕಾರ್ಯ ಸಹಾಯ ಮಾಡಿದೆ ಎಲ್ಲ ಹುಡುಗ ಹಂಚ್ಕೊಂಡೆ ನೀನ್ ಖಂಡಿತ ಹೋಗ್ಬೋದು ಅಂತ ಅವಾಗ ನಾನು ಹೋಗಿ ಅಲ್ಲಿ ಇಂಟ್ರೂ ಮಾಡಿದೆ ಚಿದಂಬರ ಗುರುಗಳಾಗಿ ಸಣ್ಣ ಹಳ್ಳಿನಲ್ಲಿ ನಾನು ರಂಗ ಪದವಿಯನ್ನ ಪಡ್ಕೊಂಡೆ ಅಲ್ಲಿ ನನಗೆ ವಿಶೇಷವಾದ ನಾಟಕಗಳು ಶೇಕ್ಸ್ಪಿಯರ್ ಪರಿಚಯ ಆದ್ರು ಟಾಲ್ ಪರಿಚಯ ಪರಿಚಯ ನಮಗೆ ಅರಿಸ್ಟಾಟಲ್ ಪರಿಚಯ ಆದ್ರು ನಾಟಕಗಳನ್ನ ಮಾಡ್ದೆ ಯಕ್ಷಗಾನ ಪರಿಚಯ ಆಯ್ತು ಎನ್ ಎಷ್ಟಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ನನಗೆ ಅಲ್ಲಿಂದ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಹೋಗಿ ತರಬೇತಿ ಕೊಡ ಅಂತ ಒಂದು ಅವಕಾಶ ನನಗೆ ಬಂತು ಬೆಂಗಳೂರಲ್ಲೇ ಕಲಾಗ್ರಾಮದಲ್ಲಿ ಬಂದು ಅಲ್ಲಿಂದ ಶ್ರೀ ಬಸವಗಂಗಯ್ಯ ಅವರು ಕರೆದು ನಿಮ್ಮ ನಿನ್ ಕಲ್ಸೋದು ಬೇರೆ ಯಾವ್ದ ಸಂಸ್ಕೃತಿ ತಿಂಸಬೇಕು ನಿಮ್ಮನ್ನೇ ಇಲ್ಲಿ ತೋರಿಸ್ಕೊಡು ಅಂತ ಹೇಳಿ ಕರೆಸಿ ಅಲ್ಲಿ ಕೂಡ ನನಗೆ ಮಾಡ್ಕೊಳ್ಳೋದಕ್ಕೆ ಆಯ್ತು ರಂಗಭೂಮಿ ಇದರಿಂದ ನನಗೆ ಸಾಧ್ಯ ಆಯ್ತು ರಂಗಭೂಮಿಯಲ್ಲಿ ಸಾಕಷ್ಟು ಸ್ವಲ್ಪ ಕಡಿಮೆ ಆಗಿದೆ ಹೌದು ಅಂತ ಹೇಳ್ಬೋದು ಅಲ್ಲಿ ಸಣ್ಣ ಸಣ್ಣ ತುಣುಕುಗಳನ್ನ ಮಾಡ್ತಾ ಇರ್ತೀವಿ ಈ ಕಾರ್ಯದಾರಂಭ ಒತ್ತಡದಲ್ಲಿ ಗೀತೆಗಳು ಜನಪದ ಇದ್ರಲ್ಲಿ ಕಾವ್ಯಗಳಿರೋದ್ರಿಂದ ಅವು ಇನ್ನ ವೇದಿಕೆಗಳು ನಿರ್ಮಾಣ ಆದ್ಮೇಲೆ ನಾವು ಅದನ್ನು ಕೂಡ ಜುಂಜಪ್ಪನ ಕಾವ್ಯದ ಬಗ್ಗೆ ನಾವೀಗಾಗಲೇ ಹಾಡು ಕೇಳಿದ್ವಿ ಹೌದು ಸರ್ ಯಾವ ಮಹಾಕಾವ್ಯಗಳನ್ನ ಈಗ ಈರ ನಾನೇ ಒಂದು ಈಗ ಈರ ಕಾವ್ಯ ಅಂತ ಹೇಳಿ ಸಂಗ್ರಹ ಮಾಡಿದ್ದೀನಿ ಅದನ್ನು ನಾನು ಅವರು ಹಾಡ್ತಾರೆ ಈ ಕಗ್ಗದ ಪದ ಹರೆ ಬಡ್ಕೊಂಡು ಆಡೋದ್ ದಾಟಿನಲ್ಲೂ ಹಾಡ್ತಾರೆ ಮತ್ತೆ ಅದನ್ನ ಸೋಬನ ದಾಟಿನಲ್ಲೂ ಹಾಡ್ತಾರೆ ಎರಡು ಮಟ್ಟುಗಳನ್ನು ನಾನು ನಿಮಗೆ ತೋರಿಸ್ತೇನೆ ಈರ್ತಮಣ್ಣ ಕಾವ್ಯದಲ್ಲಿ ಆರಂಭದಲ್ಲಿ ಹಾಡಂದ ರಡಿಕೆ ಜೂಜ ಈರಣ್ಣ ಬ್ಯಾಡಂದ ರೋ ಸಿಪುಕರಿಕೆ ನಲ್ಲ ಉಲ್ಲೋ ಬಟ್ಟೆಗೆ ತಂದೆ ಓ ಕರಿ ಬಾಯಿಗೆ ಮೆಲಿಸೇವೋ ಹಾಡಂದ ರಡಿಕೆ ಜೂಜ ಈರಣ್ಣ ಬ್ಯಾಡಂದ ರೋ ಕರುವಿನ ಬಾಯಿಗೆ ಮೆಲೆಸೆವು ಸಿಕ್ಕೌಳಪ್ಪರ್ಗ ಆಡಂದ ರಡಿಕೆ ಜೂಜ ಇದು ಸೋಬನೆ ದೇನು ಈಗ ಕಗ್ಗತ್ ಪದ ಮೇಲೆ ಆಡ್ತಾರೆ ಸಿಕ್ಕೋ ಬೆಳ್ಳೆ ಸತ್ಯವನ ಗುಡಿ ಮುಂದ ಮೋಚದ ಕಡುತ್ತ ತಗಿಸೋ ಮುಚ ತಗೋ ಸಿಕ್ಕದು ನಮುದೆಂದು ಅವಾಗ ಉರ್ಮೆ ಪಡಿತಾರೆ ಆ ಹಾಕೋದು ಆ ತಮಟ ಸಿದ್ದಿಗೆ ಕುಣಿಯೋದು ಕುಣ್ಕೊಂಡು ಅವನನ್ನ ಆಹ್ವಾನ ಮಾಡೋದು ಈ ತರ ಕಗ್ಗದ ಪದದಲ್ಲೂ ಸೋಬನೆ ಪದ ನಾವು ಈಗ ನಿಮ್ಮ ಸಮುದಾಯದ ನೋವು ನಲಿವುಗಳನ್ನ ನೋಡಿದವರು ಅನುಭವಿಸ್ತರು ಕೂಡ ಹೊರ ಬಂದಿದಿರಿ ತರ್ಕೊಂಡಿದಿರಿ ಈಗ ಮತ್ತೆ ಆ ಬೆಳಕಿನತ್ತ ಸಮುದಾಯವನ್ನ ತರಬೇಕು ಅನ್ನುವಂತ ಕೆಲಸ ಏನಾದ್ರು ತಮ್ಮ ಕಡೆಯಿಂದ ಖಂಡಿತ ಅದೇ ಈಗ ಜಾಗೃತಿ ಮೂಡದ್ರ ಜೊತೆಗೆ ಈ ಜಾಗೃತಿ ಕಾರ್ಯಕ್ರಮಗಳು ಹಚ್ಕೊಂಡಿರೋ ಜೊತೆಗೆ ನಾವ್ ಅಲ್ಲಲ್ಲಿ ಈ ಕಲಾವಿದ್ರನ್ನ ಇಟ್ಕೊಂಡು ಈ ಮೂಲ ಕಲಾವಿದರನ್ನ ನನಗಿಂತಲೂ ಹೆಚ್ಚಾಗಿ ನಮ್ಮ ಮೂಲ ಹೌದು ನನ್ಗಿಂತಲೂ ತುಂಬಾ ನಾನು ಸ್ವಲ್ಪ ಪ್ರಮಾಣ ನಾನು ಅವ್ರನ್ನ ನೋಡ್ಕಂಡ್ ಸಣ್ಣ ಪ್ರಮಾಣವಾಗಿ ಅವರು ಮೂರು ರಾತ್ರಿಗಳು ಕಾವ್ಯ ಆಡ್ತಕ್ಕಂತಾರೆ ಅವರು ಇಡೀ ಮೂರು ರಾತ್ರಿ ಆಡತಕ್ಕಂತ ನಮ್ಮಲ್ಲಿ ಸಮುದಾಯದಲ್ಲಿ ಇದಾರೆ ಅವ್ರನ್ನ ವೇದಿಕೆಯಲ್ಲೇ ಕರೆತರ್ತಾ ಅವ್ರನ್ನ ಹೊರಗಡೆಗೆ ಕರ್ಕೊಂಡು ಹೋಗ್ತಾ ಅಲ್ಲಿನ ಅವ್ರಿಗೆ ಅಂದ್ರೆ ಯಾಕೆಂದ್ರೆ ಅವ್ರು ಹಿರಿಯರಾಗಿರೋದ್ರಿಂದ ಅವ್ರ ಮುಖಾಂತರವಾಗಿ ಅದನ್ನ ನಾವು ನೋಡೋದಕ್ಕೆ ನಮ್ಗೆ ಸಹಕಾರ ಆಗ್ತಾ ಇದೆ ಸರ್ ಆ ಸಮುದಾಯವನ್ನ ಬೆಳಕಿಗೆ ತರ್ತಕ್ಕಂಥದ್ದು ಅವ್ರು ನೋಡ್ದಾಗ ನಾವು ಹೊರಗಡೆ ಬಂದ್ರೆ ಇದನ್ನ ನೋಡಿ ನಾವು ಬೆಳವಣಿಗೆ ಮಾಡಬಹುದಲ್ಲ ಮನೆಯಲ್ಲಿ ಹತ್ತು ಜನ ಒಂದ್ ನಾಲ್ಕು ಜನಕ್ಕೆ ತಿಳ್ಕೊಂಡ್ರೆ ಅವ್ರು ಇನ್ನೊಬ್ರಿಗೆ ನಾಲ್ಕು ಜನಕ್ಕೆ ಹೇಳ್ಕೊತಾರೆ ಒಂದೇ ಖಂಡಿತ ಅಲ್ಲ ಸರ್ ಇಂತ ಅನೇಕ ಜವಾಬ್ದಾರಿಗಳು ನಿಮ್ಮ ಮೇಲೆ ಇದೆ ಹೌದಲ್ವಾ ಹಾಗಾಗಿ ನಾನಾಗ್ಲೇ ಆರಂಭದಲ್ಲಿ ಹಾಗೆ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯುವ ಮನಸ್ಸು ಒಪ್ಪಲ್ಲ ಹೌದು ಆದ್ರೆ ಅದು ಸೂಕ್ತ ಮಾರ್ಗದರ್ಶನ ಬೇಕು ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ಈ ಮಾರ್ಗದರ್ಶನದ ವೇದಿಕೆ ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದಿರಿ ನಮ್ಮ ಯುವಕರ ಜೊತೆ ನಾನು ಒಡನಾಟ ಜಾಸ್ತಿ ಬೆಳೆಸ್ಕೊಬೇಕಾಗಿದೆ ನಮ್ಮ ಯುವಕರು ಇವತ್ತು ನೋಡಿ ಎಲ್ಲಿ ನೋಡಿದ್ರು ಬೆಳಗ್ಗೆ ಆಗಿ ನಾವು ಚಾನೆಲ್ ನೋಡಿದಾಗ ನಮ್ಮ ಯುವಕರು ಯಾವ ಯಾವ ದಾರಿಗಳನ್ನ ಹಿತಾ ಇದಾರೆ ನಾವು ಹಿಡಿತಾ ಇದೀವಿ ಇಲ್ಲಿರ್ತಕ್ಕಂತ ಜಾನಪದ ಸತ್ವಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ವಿಶೇಷವಾಗಿ ನಮ್ಮ ಪಠ್ಯಗಳಲ್ಲಿ ಜಾನಪದ ಮೌಲ್ಯಗಳನ್ನ ನಮ್ಮ ಪ್ರಾರಂಭಿಕ ಬೇಸ ಪ್ರಾಥಮಿಕ ಶಾಲೆಯಿಂದಲೂ ಕೂಡ ಆ ಜಾನಪದ ಮೌಲ್ಯಗಳನ್ನ ಆಡ್ತಕ್ಕಂತ ಒಂದು ಕೆಲಸ ಒಂದು ಆಗ್ಬಿಟ್ರೆ ಅದನ್ನ ಖಂಡಿತವಾಗಿ ನಮ್ಮ ಸಂಸ್ಕೃತಿ ಉಳಿಯೋದಕ್ಕೆ ನಮ್ಮ ಯುವಕರು ದಾರಿನ ರೂಪಿಸ್ಕೊಂಬುದು ಸರ್ ಅಂದ್ರೆ ಜನಪದ ಒಂದು ಬದುಕು 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 ಆ ಬದುಕನ್ನ ನಮ್ಮ ಸಂಸ್ಕೃತಿ ಇನ್ನು ಕೂಡ ಅಚಲವಾಗಿ ನಂಬಿಕೆಯಿಂದ ಇಡೋದಕ್ಕೆ ಆಗುತ್ತೆ ನಮ್ಮ ತಂದೆ ತಾಯಿಗಳೆಲ್ಲ ಇವತ್ತೆಲ್ಲ ಇದ್ರಲ್ಲಿ ಬಿಡ್ತಾ ಇದಾರೆ ತಂದೆ ತಾಯಿಗಳನ್ನ ತಗೊಂಡೋಗಿ ವೃದ್ಧಾಶ್ರಮ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಆರಾಧಿಸ್ತಾ ಇದ್ರು ಪೂಜಿಸ್ತಾ ಇದ್ರು ಪಾದ ಪೂಜೆ ಮಾಡ್ತಾ ಇದ್ರು ಇವತ್ತೆಲ್ಲ ತರಡ ವೃದ್ಧಾಶ್ರಮ ಬಿಡ್ತಾ ಇದ್ದಾರೆ ಅವು ಇನ್ನೂ ದೂರ ಆಗ್ಬೇಕು ಸರ್ ಅದು ನಮ್ಮ ಸಂಸ್ಕೃತಿಯಲ್ಲಿ ಅದಿನ್ನು ದೂರಾಗಿ ನಮ್ಮ जनपदತನವನ್ನ ಉಳಿಸ್ಕೊಂಡ್ರೆ ಖಂಡಿತವಾಗಿ ಅದನ್ನ ನಾವು ದೂರ ಇಟ್ಟು ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಆದರಲ್ಲೂ ಆ ಯಾರು ಈ ತರದ ಮೂಲ ಬೇರುಗಳಿಂದ ಬಂದಿದ್ದಾರೆ ಬಂದಿದರಲ್ಲ ತಾಯಿ ಕರ್ಣಗಳಿಂದ ಬಂದಿದ್ದಾರೆ ಅಂತವರಂತೂ ಮಾರ್ಲೇಬೇಕು ಅಂತ ಕರ್ಣ ಅನ್ನದ ಇದೆಯಲ್ಲ ಅದು ಮಾಡಬಹುದು ಸರ್ ಅದು ನಿಮ್ಮಂತರು ಅದನ್ನ ಬಳಸಕದಕ್ಕೆ ಇನ್ನೂ ಈ ತರ ವೇದಿಕೆಗಳನ್ನ ನೀವು ಕಲ್ಪಿಸಿಕೊಳ್ಳಬೇಕು ಖಂಡಿತ ಅದು ಸಾಧ್ಯ ಆಗತ್ತೆ ಅಂತ ಒಂದು ಉದ್ದೇಶವನ್ನ ನಮ್ಮ ವಾಹಿನಿ ನಿರಂತರವಾಗಿ ಮಾಡ್ತಾ ಇರುತ್ತೆ ಆ ಈಗ ಕೊನೆಯದಾಗಿ ಒಂದು ಗೀತೆಯ ಕೆಲವು ಸಾಲುಗಳು ಈಗ ಮಂಗಳಾರತಿ ಪದಗಳ ಈಗ ತತ್ವ ಪದ ಹಾಡನ್ನ ಈಗ ನನ್ನ ತತ್ವ ಪದದಲ್ಲಿ ಮೌಲ್ಯಗಳನ್ನ ತಿಳ್ಸೋದಕ್ಕೆ ಅಂದ್ರೆ ನಮ್ಮ ಕೊನೆಯ ಅಂತ ಅನ್ನೋದು ಏನಿದೆ ಅಂತ ಅಂತಹ ಹಾಡುಗಳನ್ನ ನಾನು ಕೆಲವನ್ನ ಕಲ್ತ್ಕೊಂಡೇನೆ ಅದರಲ್ಲಿ ಅನುದಿನದಲ್ಲಿ ಬಂದು ತನ್ನುವ ಸೂರಯ ಗೊಂಡು ಏನಗೊಂದು ಮಾತೇಳು ಜೀವವೇ ಘನ ಕೋಪದಿಂದ ಬಂದು ಯಮರಳೆ ದ್ವೈವಾಗ ನಿನ ಕೋಟ ತೋರೋ ಮಾತು ಕಾಯವೇ ಹುಟ್ಟಿದ್ದು ಒಲೆಯೂರು ಬೆಳೆದಿದ್ದು ಹಾಲೂರು ಹೋಗ್ತೀನಿ ಕಾಡೂರ್ಗೆ ಜೀವವೇ ತಳಗೊಡದೆ ಬಂದು ಯಮರಳೆ ದೊಯ್ಯುವಾಗ ಕಾಡೂರೆ ಸ್ಥಿರವಾಯ್ತು ಕಾಯವೇ ಅನುದಿನದಲ್ಲಿ ಬಂದು ತನು ವಾಸುರೆಯ ಗೊಂಡು ಏನಗೊಂದು ಮಾತೇಳು ಜೀವವೇ ಧನ ಕೋಪದಿಂದ ಬಂದು ಯಮರಳೆ ದೊಯ್ಯುವಾಗ ನಿನ ಕೂಟ ತುರು ಮಾತು ಕಾಯವೇ ಕಾಯ ಇರುವವರೆಗೆ ಜೀವ ಇರುವವರೆಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡಬೇಕು ಖಂಡಿತ ಮಾಡಿದ್ರಿ ಆ ಒಂದು ಒಂದು ತತ್ವದ ಸಂದೇಶದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಕಳೆಯನ್ನು ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗಲಿ ಅಲ್ಲಿ ಯಶಸ್ಸು ನಿಮ್ಮ ಪಾಲಿಗಿರಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಮಾಹಿ ವಾಹಿನಿ ಮತ್ತು ಸಹೃದಯ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ ಕುಮಾರ್